ಉದ್ಯೋಗ ಪರ್ವದ 10ನೇ ಸಂಧಿ 1ನೇ ಪದ್ಯ. ಒಲಿದವರನ್ನು ಉಜ್ಜೀವಿಸುವ ಬಗೆ ಬಲುಹು ಮುರಮ್ಮತನಂಗೆ ಮುನಿದೊಡೆ ತಲೆಯ ಬರಹವ ತೊಡೆಮನಲ್ಲದೆ ಬಳಿಕ ಸೈರಿಸನು ನಳಿನ ನಾಭನು ಭಜಕರಿಗೆ ಬೆಂಬಳಿಯ ಬಿರುದನು ಭೇದದಲ್ಲಿ ಕುರುಕುಲವ ಕೊಂದನು ಕೇಳು ಜನಮೇಜಯ ಮಹೀಪಾಲ. ಕವಿ ಹೇಳ್ತಾ ಇರೋದು ಯಾರಿಗೆ, ಕೇಳುವವರಿಗೆ. ಒಲಿದವರನ್ನು ಉಜ್ಜೀವಿಸುವ ಬಗೆ ಅವನ ಮನಸ್ಸಿದೆ, ಒಲಿದವರನ್ನು ಅವನು ಉಜ್ಜೀವಿಸ್ತಾನೆ, ಬದುಕೋಕ್ಬಿಡ್ತಾನೆ. ಬಲುಹು ಅದು ದೊಡ್ಡದು, ಮುರಮದನಂಗೆ ಕೃಷ್ಣನಿಗೆ ಮುನಿದೊಡೆ ತಲೆಹ ಬರಹವ ತೊಳೆವನಲ್ಲದೆ ಬಳಿಕ ಸೇರಿಸನು. ಕೋಪ ಮಾಡ್ಕೊಂಬಿಟ್ಲೆ ಹಣೆ ಬರನ ಹೊಡೆದಾಕ್ಬಿಡ್ತಾನೆ. ದುರ್ಯೋಧನಂಗಾಗತ್ತೆ ಅದು. ನಳಿನ ನಾಭ ಇವನೇ ಭಜಕರಿಗೆ ಬೆಂಬಳಿಯ ಬಿರುದನು, ಯಾರು ಭಜಿಸ್ತಾರೋ ಅವ್ರಿಗೆ ಬೆನ್ನಿನ ಬಳಿಯಲ್ಲಿ ಅವರನ್ನು ಕಾಪಾಡುವ ಇಂಥವನು ಭೇದದಲ್ಲಿ ಕುರುಕುಲವ ಕೊಂದನು. ಸಮಾಧಾನ ಭೇದ ದಂಡ ಅಂತ ನಾಲ್ಕು ಇದೆಯಲ್ಲ, ದಂಡ ನಾಲ್ಕನೇದು ಯುದ್ಧ, ಅದು ಅದಕ್ಕೆ ಮುಂಚೆನೇ ಭೇದ ಮಾಡಿದ್ದಾನೆ ಅಂತ ಹೇಳಿ. ಇಂಥ ಒಲಿದವರನ್ನು ಉದ್ಧಾರ ಮಾಡುವ ಕೃಷ್ಣನ ಮನಸ್ಸು ಬಹಳ ದೊಡ್ಡದು. ಕೆರಳಿದರೆ ಹಣೆಯ ಬರಹವನ್ನೇ ಅಳಿಸುವುದಲ್ಲದೆ ಸಹಿಸಲಾರ. ಕೃಷ್ಣನು ತನ್ನನ್ನು ಪೂಜಿಸಿ ಸ್ತುತಿಸುವವನನ್ನು ಬೆಂಬಲಿಸುವನು ಎಂಬ ಬಿರುದನ್ನು ಪಡೆದಿರುವ ಅವನು ಭೇದೋಪಾಯದಿಂದ ಕುರುಕುಲವನ್ನು ಕೊಂದನು. ಆ ಕರಣನ್ನ ಸ್ವಲ್ಪ ದೂರ ಕಳಿಸ್ಕೊಡ್ಬೇಕು, ಬರ ಯಾತ ಹೊರಟ್ನಲ್ಲ ಅಲ್ಲಿಂದ ಲಿಂಕ್ ತಗೋಬೇಕು ಇಲ್ಲಿಗೆ ಈ ಎರಡನೇ ಪದಿಕೆ. ಇನತನೂಜ ಕರ್ಣನ ಮಗ, ಸಾರಿ ರವಿ, ಸೂರ್ಯನ ಮಗ ಕರ್ಣ. ಮೈದುನ ತನದ ಸರಸವನೆಸಗಿ, ಮೈದುನ ದುರ್ಯೋಧನನು ಭಾವ ಅನ್ನಲಿಲ್ವೇ ಹಾಗೆ ಮೈದುನ ಅಂಥೇಳಿ. ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ತಾನು ಕೂತ್ಕೊಂಡಿದ್ದ ಪೀಠ ಇದೆಯಲ್ಲ ರಥದ ಪೀಠ, ಬರಸೆಳೆದು ಬಿಗಿದಪ್ಪಿ ಕರ್ಣನ ಹತ್ತಿರದಲ್ಲೇ ಕೂರಿಸ್ಕೊಂಡ. ಎನಗೆ ನಿಮ್ಮಡಿಗಳಲ್ಲಿ ಸಮಸ್ಯೆವನೆಯೇ ದೇವಾ ಮುರಾರಿ, ಕರ್ಣ ಹೇಳ್ತಾ ಇದ್ದಾನೆ ನಿಮ್ಮ ಹತ್ರ ನಾನು ಸಂಸಮ್ಮಾಗಿರೋದೇ ದೇವಾ. ಅಂಜುವೆನು ಎನ್ನಲು ಮುರಾರಿ, ಅಂಜುವೆನು ಎನ್ನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿ ಇಂತೆಂದ. ಅವನು ಹಾಗಂತ ಇದ್ರೆ ಇನ್ನಷ್ಟು ತೊಡೆ ತಾಕೋ ಹತ್ರ ಕೂತ್ಕೊಂಡ್ಬಿಟ್ಟು ಹೀಗೆ ಹೇಳ್ತಾನೆ ಕೃಷ್ಣ. ಕರ್ಣನೊಡನೆ ಮೈದುನತನದ ಪ್ರೀತಿಯನ್ನು ತೋರಿಸುತ್ತಾ ಕೃಷ್ಣನು ಅವನನ್ನು ತನ್ನ ಸಮೀಪಕ್ಕೆ ಎಳೆದುಕೊಂಡು ಆಸನದಲ್ಲಿ ಕೂಡಿಸಿದನು. ನನಗೆ ನಿಮ್ಮ ಜೊತೆ ಸಮನಾದ ಉಪಚಾರವೇ ದೇವ ಮುರಾರಿ, ಭಯಪಡುವೆನು ಎಂದು ಕರ್ಣನು ಹೇಳಲು ತೊಡೆಗೆ ತೊಡೆ ತಾಗಿಸಿ ಕೂರಿಸಿಕೊಂಡು ಕೃಷ್ಣನು ಹೀಗೆ ಹೇಳಿದನು. ಮೂರನೇ ಪದ್ಯ. ಭೇದವಿಲ್ಲೆಲೆ ಕರ್ಣ ನಿಮ್ಮಳು ಯಾದವರು ಕೌರವರೊಳಗೆ ತೆರೆಸ್ಕೋಬೇಕು ಅಲ್ಲ. ಯಾದವರು ನಾವು, ನೀವು ಮತ್ತು ನಿಮ್ಮಳು ಮತ್ತು ಕೌರವರು, ಇವರಲ್ಲಿ ಏನು ಹೆಣ್ಣು ಹೆಚ್ಚು ವ್ಯತ್ಯಾಸ ಏನಿಲ್ಲ ನೋಡಿ. ಯಾದವ ಅಂದರೆ ನಾನು, ಕೌರವ ಅಂದರೆ ದುರ್ಯೋಧನ, ನಿಮ್ಮಳು ಅಂದರೆ ಪಾಂಡವರಲ್ಲಿ ಅಂತ ಅರ್ಥ ಬರಬೇಕದು. ಸಂವಾದಿಸುವಡೆ ಮಾತಾಡೋದಾದರೆ ಅನ್ವಯದ ಮೊದಲು ಎರಡಿಲ್ಲ ನಾಣೆ, ಅನ್ವಯ ಇದಿಲ್ಲ ವಂಶ, ಅದರಲ್ಲೂ ಕೂಡ ಎರಡು ಮಾತಿಲ್ಲ ಕಣಯ್ಯ, ಒಂದೇ ವಂಶ. ಮೇದಿನೀಪತಿ ನೀನು, ಈ ಭೂಮಿಗೆ ಒಡೆಯ ನೀನು, ಚಿತ್ತದೊಳು ಆದುದು ಅದು ನಿನ್ನ ಮನಸ್ಸಿನಲ್ಲಾಗಿದೆ, ಅರಿವಿಲ್ಲ ನಿನಗೆ ಗೊತ್ತಿಲ್ಲ ಎನ್ನುತ್ತ ದಾನವ ಸೂದನನು, ಸೂದನ ಅಂದರೆ ಕೊಲ್ಲುವವ ಅಂತ ಕೃಷ್ಣನಿಗೆ ವಿಶೇಷಣ. ರವಿಸೂತನ ಕಿವಿಯಲ್ಲಿ ಬಿತ್ತಿದನು ಭಯವ, ಇದು ಕಿವಿಯಲ್ಲಿ ಬಿತ್ತಿದನು ಭಯವ ಅನ್ನೋದು ಕೂಡ ರೂಪಕ. ಈ ಥರದ್ದು ಇನ್ನೂ ಅನೇಕ ರೂಪಕಗಳನ್ನು ಬಳಸ್ತಾನೆ, ಅಮೂರ್ತ ರೂಪಕಗಳು. ಬಿತ್ತೋದು ಅಂದರೆ ಹೊಲ ಗದ್ದೆನಲ್ಲಿ ತಾನೇ ಬೀಜ ಬಿತ್ತೋದು, ಕಿವಿಯಲ್ಲಿ ಬಿತ್ತೋದ? ಹಾಂ, ಮಾತು ಕಿವಿಯಲ್ಲಿ ಬಿತ್ತಿದನು ಭಯವ ಅನ್ಬಿಡ್ತಾನೆ. ಭಯ ಬಿಡುತ್ತೆ ಕರ್ಣಂಗೆ ಮಾತು ಕೇಳ್ತಾ ಇದ್ದ ಹಾಗೆ. ಎಲೆ ಕರ್ಣ ನಿಮ್ಮೊಳಗೆ ಯಾದವರು ಕೌರವರೊಳಗೆ ಯಾವ ವ್ಯತ್ಯಾಸವೂ ಇಲ್ಲ. ವಿಚಾರ ಮಾಡಿ ನೋಡಿದರೆ ಈ ವಂಶ ಪ್ರಾರಂಭದಲ್ಲಿ ಎರಡು ಭಾಗವಾಗಿರಲಿಲ್ಲ. ನಿನ್ನಾಣೆ, ನೀನು ರಾಜ, ನಿನಗೆ ಅದು ಗೊತ್ತಿಲ್ಲ ಎಂದು ಹೇಳುತ್ತಾ ಕೃಷ್ಣನು ಕರ್ಣನ ಕಿವಿಯಲ್ಲಿ ಭಯವನ್ನು ಹುಟ್ಟು ಹಾಕಿದನು. ಈಗ ಕರ್ಣ ಕೇಳ್ತಾ ಇದ್ದಾನೆ, ದಾನವಾಂತಕ ಬೆಸಸು ಕೃಷ್ಣ ಹೇಳು, ವಂಶವಿಹೀನನು ನನ್ನನ್ನು ಕೀಳು ವಂಶದವನು, ವಂಶವೇ ಇಲ್ಲ ನನಗೆ. ನಿಮ್ಮಡಿಗಳೊಳಗೆ ಸಮಾನಿಸುವರೆ ನಿಮ್ಮ ಜೊತೆ ಜೊತೆಗೆ ಹೀಗೆ ಸಮಾನವಾಗಿ ಕಾಣುವುದೇ ಸಾಕು ಎನ್ನುತ್ತಾ ರವಿಸೋನು ಕೈ ಮುಗಿಯೇ ರವಿಸೋನು ಕರ್ಣ ಮಕ್ಕೈ ಮುಗಿದು ಕೇಳಿದಾಗ ಮಾನನಿಧಿ ನಿನ್ನಾಣೆ, ನಾನು ಹೇಳ್ತಿರೋದು ನಿನ್ನಾಣೆ ಕಣೆಯ ಬಾರೈ, ನೀನು ನಮ್ಮೆಲ್ಲರ ಹೊಣೆ. ಹವಣು ಅಂದರೆ ಸಮಾನ ಅಂತ ಅರ್ಥ ಕೊಟ್ಟಿದ್ದಾರೆ, ಹವಣನು ಇನ್ನೂ ಬೇರೆ ಬೇರೆ ಅರ್ಥ ಇದೆ. ನೀನು ನಮ್ಮೆಲ್ಲರಿಗೂ ಸಮಾನ ಕಣಪ್ಪ, ವರ ಭಾನುವಂಶ ಲಲಾಮ ನೀ ರಾಮಂಗೆ ಸರಿ ಎಂದ. ಈ ಭಾನುವಂಶ ಇದೆಯಲ್ಲ
ಯಾರು ಸೂರ್ಯವಂಶ, ಸೂರ್ಯನ ಮಗ ತಾನೇ. ನೀನು ರಾಮನಿಗೆ ಯಾಕೆ ರಾಮ ಸೂರ್ಯವಂಶದವನು, ಅದರಿಂದ ನೀನು ರಾಮನ ಇವರು ಚಂದ್ರವಂಶದವನು ಅಂತ ಹೇಳಿದ್ದೀನಿ ನಾನು. ಅದೇನು ಕೃಷ್ಣ ಹೇಳು, ಹೀನ ವಂಶದ ಮನಾದ ನನಗೆ ನಿಮ್ಮ ಕೂಡ ಸಮಾನ ಗೌರವವೇ ಸಾಕು ಎನ್ನುತ್ತಾ ಕರ್ಣನು ಕೈ ಮುಗಿಯಲು, ಮಾನನಿಧಿ ನಿನ್ನಾಣೆ ಬಾ, ನೀನು ನಮ್ಮೆಲ್ಲರಿಗೂ ಸಮಾನನಾಗಿರುವುದಕ್ಕಿಂತ ಹೆಚ್ಚಾಗಿರುವವನು, ಶ್ರೇಷ್ಠವಾದ ಸೂರ್ಯವಂಶದ ತಿಲಕನು, ನೀನು ಶ್ರೀರಾಮನಿಗೆ ಸರಿ ಎಂದನು. ಆಮೇಲೆ ಇದನ್ನೇ ಪದ್ಯ ಕೃಷ್ಣನೇ ಮಾತಾಡ್ತಾ ಇರೋದು. ಕಳೆದುಕೊಂಡನು ಬಿಳಿಯವನು, ಅಂಜುಳಿಯಲ್ಲಿ ಆತಂಗೆ ಇತ್ತು, ಕರ್ಣನ ಕೆಲಕ್ಕೆ ಬರಸೆಳೆದು, ಅವನ ಕರದೊಳು ಕರತಳವನಿಕ್ಕಿ, ಎಲೆ ದಿವಾಕರ ತನಯ, ನಿನ್ನಯ ಕುಲವನ್ನು ಅರಿಯಲ, ಸುಯೋಧನನಲ್ಲಿ ವೃಥಾ ಸೇವಕ ತರದಲ್ಲಿ ಇಹುದು ಉಚಿತವಲ್ಲ ಎಂದ. ಕೃಷ್ಣನ ಮಾತು ಹೇಗಿದೆ ಅಂದರೆ, ಏಕ್ದಮ್ ಕುಂತಿ ನಿಮ್ಮ ತಾಯಿ ಅಂತ ಹೇಳ್ಬೋದಾಗಿತ್ತು, ನೀನು ಹುಟ್ಟಿದ ಹೀಗೆ ಅಂತ ಹೇಳ್ಬೋದಾಗಿತ್ತು, ಅದನ್ನೆಲ್ಲ ಸೆಕೆಂಡ್ ಲೈನ್ ಥರ್ಡ್ ಲೈನಿಗೆ ಸರಿಸ್ಬಿಟ್ಟು ಸುಮ್ಮನೆ ಇದು ಹೇಳೋ ರೀತಿಯಲ್ಲಿಯೇ ಭೇದೋಪಾಯ ಇದೆ. ಕಳೆದುಕೊಂಡನು ವೀಳೆಯವನನ್ನೆಲ್ಲ ಜೋಬಲ್ಲಿ ಇಟ್ಕೊಂಡಿರ್ತಾರೆ ಅಂತ ಕಾಣುತ್ತೆ ವೀಳೆದೆಲ್ಲ ತೆಕ್ಕೊಂಡ. ಅಂಜುಳಿಯಲ್ಲಿ ಆತಂಗಿತ್ತು, ಅಂಜುಳಿ ಅಂದರೆ ಬೆರಳು, ಬೆರಳು ಮತಿ, ಅದನ್ನು ಅವನು ಕೊಟ್ಟು ಕರಣನ ಕೆಲಕ್ಕೆ ಪರಸೆಳೆದು, ಕೆಲ ಅಂದರೆ ಪಕ್ಕ, ಇನ್ನೂ ಹತ್ತಿರ ಕೆಳಕಂಡು ಕರದೊಳು ಕರತಳವನಿಕ್ಕಿ ಅವನ ಕೈಯೊಳಗೆ ಕೈ ಹಾಕ್ಬಿಟ್ಟು, ಎಲೆ ದಿವಾಕರ ತನಯ, ಸೂರ್ಯನ ಮಗನೇ, ನಿನ್ನಯ ಕುಲವನ್ನು ಅರಿಯೇಯಲ್ಲ, ನಿನ್ನ ವಂಶನೇ ನಿನಗೆ ಗೊತ್ತಿಲ್ಲ ಅಲ್ವೇನಪ್ಪ, ಸುಯೋಧನನಲ್ಲಿ ವೃಥಾ ಸೇವಕತನದಲ್ಲಿ ಇಹುದು. ಅಲ್ಲಿ ಹೋಗಿ ಹೋಗಿ ಆ ದುರ್ಯೋಧನ ಥರ ವ್ಯರ್ಥ ಸುಮ್ಮನೆ ಸೇವಕನ ಥರ ಇದೆಯಲ್ಲಯ್ಯ, ಉಚಿತವಲ್ಲ ಇದು, ಸರಿಯಲ್ಲ ಅಂತ. ಕರ್ಣನು ದೂರ ಸರಿಯಲು ಕೃಷ್ಣನು ತನ್ನ ಎರಡೂ ಕೈಗಳಿಂದ ವೀಳೆಯವನ್ನು ಕರ್ಣನಿಗೆ ಕೊಟ್ಟು ತನ್ನ ಬಳಿಗೆ ಎಳೆದುಕೊಂಡು ಅವನ ಅಂಗೈಯಲ್ಲಿ ತನ್ನ ಅಂಗೈ ಇಟ್ಟು, ಎಲೆ ಕರ್ಣ, ನೀನು ನಿನ್ನ ಕುಲವನ್ನು ತಿಳಿದಿಲ್ಲವಲ್ಲ, ಆ ಸುಯೋಧನನಲ್ಲಿ ವ್ಯರ್ಥವಾಗಿ ಸೇವಕರಾಗಿರುವುದು ಯೋಗ್ಯವಲ್ಲ ಎಂದನು. ಆಮೇಲೆ ಆರನೇ ಪದ್ಯ ಈ ಹೇಳ್ತಾನೆ ಏನು ಹೇಗೆ ಅಂತ. ಕರ್ಣನಿಗೆ ದಿಗ್ಭ್ರಮೆ ಆಗಿರುತ್ತೆ, ಕೇಳಿಸ್ಕೊತಿರ್ತಾನೆ. ಲಲನೆ ಪಡೆದ ಈ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು, ನಿನ್ನೆಯ ಬಳಿ ಯುಧಿಷ್ಠಿರ ದೇವ, ಮೂರನೆಯಾತ ಕಲಿ ಭೀಮ, ಫಲುಗುಣನು ನಾಲ್ಕನೆಯಲ್ಲಿ, ಈ ಥರ ಪದ ವಿಭಾಗ ಮಾಡಬೇಕು. ಐದನೆಯಲ್ಲಿ ನಕುಲ ಸಹದೇವರು ಆದರು. ಬಳಿಕ ಮಾದ್ರಿಯಲ್ಲಿ ಒಂದು ಮಂತ್ರದೊಳು ಇಬ್ಬರು ಉದಿಸಿದರು. ಅಲ್ಲಿಗೆ ಆರಾಯ್ತಲ್ಲ, ಲೆಕ್ಕ ಕೊಡ್ತಾ ಇದ್ದಾನೆ ನೋಡಿ ಇಲ್ಲಿ. ಲಲನೆ ಪಡೆದ ಈ ಐದು ಮಂತ್ರಗಳಲ್ಲಿ, ಇಲ್ಲಿ ಮಂತ್ರನೂ ಪದ ಇದೆಯಲ್ಲ ಮಹಾಭಾರತದಲ್ಲಿ, ಅದನ್ನೇ ಬಳಸ್ಕೊಳ್ತಾನೆ. ವಾಸ್ತವವಾಗಿ ಸುಕ್ತಂಕರ್ ಎಡಿಟ್ ಮಾಡಿರೋ ಮಹಾಭಾರತದಲ್ಲಿ ಇರುವ ರೀತಿಯಲ್ಲಿ ಇವರು ಯಾರೂ ಮಾಡಲಿಲ್ಲ, ಮಂತ್ರ ಅಂತಲೇ ಹೇಳಿಬಿಡ್ತಾರೆ. ಅಲ್ಲಿಯೂ ಮಂತ್ರ ಅನ್ನೋ ಪದ ಇದೆ, ದುರ್ವಾಸರು ಕೊಟ್ಟ ಮಂತ್ರ ಅಂತ. ಅವಳ ಆ ಮಂತ್ರದಲ್ಲಿ ಮೊದಲನೆಯವನು ನೀನು, ಆಮೇಲೆ ಧರ್ಮರಾಯ, ಆಮೇಲೆ ಭೀಮ, ಆಮೇಲೆ ಅರ್ಜುನ, ಆಮೇಲೆ ಮಾದ್ರಿಗೆ ನಕುಲ ಸಹದೇವ. ಆಯ್ತಲ್ಲ, ಅಲ್ಲಿಗೆ ಕುಂತಿಯು ಪಡೆದ ಐದು ಮಂತ್ರಗಳಲ್ಲಿ ನೀನು ಮೊದಲನೆಯವನಾದೆ, ನೀನಾದ ನಂತರ ಯುಧಿಷ್ಠಿರನು, ಮೂರನೆಯವನು ಭೀಮ, ಅರ್ಜುನನು ನಾಲ್ಕನೆಯವನು. ಐದನೆಯ ಮಂತ್ರದಿಂದ ನಕುಲ ಸಹದೇವರಿಬ್ಬರು ಮಾದ್ರಿಯಲ್ಲಿ ಜನಿಸಿದರು ಅಂತ ಕತೆ ಹೇಳಕ್ಕೆ ಶುರು ಮಾಡ್ದ. ಆ ಕಾರಣದಿಂದ ಆ ಪಾಂಡವರಲ್ಲಿ ಐವರ ಮೊದಲಿಗನು ನೀನು, ನೀನಿರಲು ಹೀಗೆ ಮಾಡ್ಕೋಬೇಕು ಪದ್ಯನ. ಅದರಿನ್ ಆ ಪಾಂಡವರಲ್ಲಿ ಐವರ ಮೊದಲಿಗನು ನೀನು, ನೀನಿರಲು ಧರಣಿಯ ಕದನ ಇತ್ತಂಡಕ್ಕೆ ಕಾಮಿತವಲ್ಲ ಭಾವಿಸಲು. ನೀನೇ ದೊಡ್ಡವನು, ನೀನಿರಬೇಕು, ಅವರಿಬ್ಬರು ಯಾಕೆ ಯುದ್ಧ ಮಾಡ್ತಾರೆ, ಬೇಕಿಲ್ಲ, ಅವರಿಬ್ಬರು ಮಾಡೋದು ಅವಶ್ಯಕತೆ ಇಲ್ಲ. ಇದು ನಿಧಾನವು ಕರ್ಣ, ನೀನು ಖಚಿತವಾಗಿ ಹೇಳ್ತಾ ಇದ್ದೀನಿ, ನಿನ್ನ ಅಭ್ಯುದಯವನೇ ಬಯಸುವೆನು, ನಿನ್ನಯ ಪದಕ್ಕೆ ಕೆಡಹುವೆನು, ಐವರನು ನಡೆ ನನ್ನ ಸಂಗಾತ, ನಿನ್ನ ಒಳ್ಳೇದಕ್ಕೆ ಕಣಯ್ಯ, ನನ್ನ ಜೊತೆ ಬಾ, ಐದು ಜನನ ನಿನ್ನ ಕಾಲು ಕೆಳಗೆ ಬೀಳೋ ಹಂಗೆ ಮಾಡ್ತೀನಿ. ವಾಸ್ತವವಾಗಿ ಅವ್ರಿಗೆ ಹೇಳ್ಬಿಟ್ಟಿದ್ರೇನು ಕೃಷ್ಣ, ನಿಜವಾಗ್ಲೂ ಅವ್ರ ಕಾಲು ಕೆಳಗೆ ಬೀಳ್ತಿದ್ರು, ಅದು ಅವ್ರ ಸ್ವಭಾವ ಅಂತದ್ದು, ಪಾಂಡವರ ಸ್ವಭಾವ. ಅದು ಮಾಡ್ತೀನಿ ಅಂತಲೇ ಹೊರತು ಅದು ಮಾಡಲ್ಲ, ಯಾಕೆಂದರೆ ಅದು ಮಾಡುವುದು ಇವನ ಉದ್ದೇಶ ಅಲ್ಲ, ಕೃಷ್ಣನ ಉದ್ದೇಶ ಅಲ್ಲ. ಅದನ್ನು ಹೇಳುವ ಮೂಲಕ ಕರ್ಣನ ಮನಸ್ಸನ್ನು ಒಡೆಯುವುದೇ ಉದ್ದೇಶ. ಐವರು ಪಾಂಡವರಲ್ಲಿ ನೀನು ಮೊದಲನೆಯವನಾಗಿರುವುದರಿಂದ ಎರಡೂ ಪಕ್ಷಗಳಲ್ಲಿ ಭೂಮಿಗಾಗಿ ಯುದ್ಧ ನಡೆಯುವುದು ಅವಶ್ಯವಲ್ಲ. ವಿಚಾರ ಮಾಡಿದರೆ ಇದು ಸರಿಯಾದ ಆಲೋಚನೆ ಕರ್ಣ, ನಾನು ನಿನ್ನ ಏಳಿಗೆಯನ್ನೇ ಬಯಸುವೆನು, ಪಾಂಡವರೈವರನ್ನು ನಿನಗೆ ಶರಣಾಗತರಾಗುವಂತೆ ಮಾಡುವೆನು, ನನ್ನೊಡನೆ ನಡೆಯೇ. ಎಂಟನೇ ಪದ್ಯ, ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು. ಒಂದಷ್ಟು ಪಾಂಡವ ಜನಪ ಕೌರವ ಜನಪರು ಓಲೈಸುವರು ಗದ್ದುಗೆಯ, ನೀನು ಸಿಂಹಾಸನ ಮೇಲೆ ಕೂರಿಸ್ತೀನಿ ಕಣಯ್ಯ, ಆ ಕಡೆ ಪಾಂಡವರು ಈ ಕಡೆ ಕೌರವರು ನಿನಗೆ ಓಲೈಸ್ತಾರೆ, ಸೇವೆ ಮಾಡ್ತಾರೆ.
ನಿನಗೆ ಕಿಂಕರ ಎರಡು ಸಂತತಿ, ಎರಡು ಎರಡು ಕಡೆಯವರು ಕೂಡ ನಿನಗೆ ಕಿಂಕರ ಆಗಿಬಿಡ್ತಾರೆ, ಎನಿಸಲೊಲ್ಲದೆ ಅದನ್ನು ಹಾಗೆ ಮಾಡೋದ್ಬಿಟ್ಟು ನೀನು ದುರ್ಯೋಧನನ ಬಾಯಿದಂಬುಲಕ್ಕೆ ಕೈಯಾನುವರೆ ಕೇಳಿಂದ ಬಾಯಿದಂಬುಲ ಬಾಯಿ ಪ್ಲಸ್ ತಂಬುಲ ಬಾಯಿದಂಬುಲ ಅದೆಷ್ಟು ಸಂಧಿ ಆಗಿದೆ. ಅವನು ಬಾಯಲ್ಲಿ ಹಾಕ್ಕೊಂಡಿರೋ ವೀಳ್ಯದೆಲೆ ಎಂಜಲ್ಗೋಸ್ಕರ ಕೈ ಹಿಡ್ಕೊಂಡು ನಿಂತಿದ್ದೀಯೇನೆ ಏನೇನು ಥೂ ಅವನ ಜೊತೆ ಅಂತನೂ ಅರ್ಥ ಬರುತ್ತೆ. ನಿನಗೆ ಹಸ್ತಿನಾಪುರದ ಪಟ್ಟವನ್ನು ಕಟ್ಟುತ್ತೀನಿ, ಪಾಂಡವ ಕೌರವರು ನಿನ್ನ ಸಿಂಹಾಸನವನ್ನು ಸೇವಿಸುತ್ತಾರೆ, ನಿನಗೆ ಎರಡೂ ಸಂತತಿಯೊಬ್ಬರು ಸೇವಕರಾಗಿರುತ್ತಾರೆ ಎಂಬುದನ್ನು ಒಪ್ಪದೆ ನೀನು ದುರ್ಯೋಧನನ ಬಾಯ ತಂಬುಲಕ್ಕೆ ಕೈಗೊಡುವುದೇ ಹೇಳು ಎಂದನು. ಆಮೇಲೆ ಇನ್ನೂ ಹೇಳ್ತಾನೆ, ನೀ ಸಿಂಹಾಸನದ ಮೇಲೆ ಕೂತಿದ್ದು ಹೇಗಿರ್ತಿ ಗೊತ್ತಾ, ಎಡದ ಮೈಯಲ್ಲಿ ಕೌರವೇಂದ್ರರ ಗಡಣ, ಅಲ್ಲಿಗೆ ನಿಲ್ಲಿಸ್ಕೋಬೇಕು. ನಿನ್ನ ಸಿಂಹಾಸನದ ಎಡಭಾಗದಲ್ಲಿ ಕೌರವರೆಲ್ಲ ನಿಂತಿರ್ತಾರೆ, 100 ಜನ ಗಡಣ ಗುಂಪು. ಬಲದಲ್ಲಿ ಪಾಂಡುತನೆಯರ ಗಡಣ, ಬಲಗಡೆಯಲ್ಲಿ ಈ ಪಾಂಡವರು ನಿಂತಿರ್ತಾರೆ 5 ಜನ. ಅಷ್ಟೇ ಅಲ್ಲ, ಮಾದ್ರ ಮಾಗದ ಯಾದವಾದಿಗಳು, ನಡುವೆ ನೀನು ಓಲಗದಳು ಒಪ್ಪುವ. ನೀ ಮಧ್ಯದಲ್ಲಿ ಮಾಸನ ಮೇಲೆ ಓಲಗದಲ್ಲಿ ಒಪ್ಪಬೇಕು, ಶೋಭಿಸಬೇಕು. ಒಪ್ಪುವ ಅಂದರೆ ಶೋಭಿಸುವ. ಕಡುವಿಲಾಸ ಬಬ್ಬಿಸುಟು ಕುರುಪತಿ ನುಡಿಸೆ, ಅವನು ಮಾತಾಡ್ಸಿದ್ರೆ ಜೀಯ ಹಸಾದ ಎಂಬುದು ಕಷ್ಟ ನಿನಗೆ. ಅದು ಬಿಟ್ಟುಬಿಟ್ಟು ಗೊತ್ತಾದ್ಮೇಲೆ ನೀನು ಅವನ ಹತ್ರ ಹೇಗೆ ಇರ್ತೀಯ ಅಂತ ಹೇಳ್ಬಿಟ್ಟು, ಎಡಭಾಗದಲ್ಲಿ ಕೌರವರು, ಬಲಭಾಗದಲ್ಲಿ ಪಾಂಡವರು, ಎದುರಿನಲ್ಲಿ ಮಾದ್ರ ಮಾಗದ ಯಾದವರೇ ಮೊದಲಾದವರು, ಮಧ್ಯೆ ನೀನು ಸಭೆಯಲ್ಲಿ ಶೋಭಿಸುವ ಅತಿ ವೈಭವವನ್ನು ಬಿಟ್ಟು ಕೌರವನು ಮಾತನಾಡಿಸಲು ಸ್ವಾಮಿ ಅನುಗ್ರಹ ಪ್ರಸಾದ ಎನ್ನುವುದು ನಿನಗೆ ಸರಿಯೇ ಎಂದನು ಕೃಷ್ಣ. ಮತ್ತೆ ನಿನ್ನ ಬಗ್ಗೆ ಶೌರ್ಯದಲ್ಲಿ ಇದಿರಿಲ್ಲ, ನನ್ನ ನಡುಗ ನಡೆದ ತದ್ಭವ ಅದು ಶೌರ್ಯ, ಶೌರ್ಯ ಆಗೋದು. ಕುಲದಲ್ಲಿ ನಿನಗೆ ಪರಾಕ್ರಮದಲ್ಲಿ ಯಾರೂ ಎದಿರಿಲ್ಲ. ಕುಲದಲ್ಲಿ ಸೂರ್ಯನ ಮಗನೊಡನೆ ಹುಟ್ಟಿದ ವೀರರ ಇವರು ಪಾಂಡುತನೆಯರು. ಅಲ್ಲ, ಕುಲ ನೋಡಿದ್ರೆ ಸೂರ್ಯನ ಮಗ ನೀನು, ನಿನ್ನ ಜೊತೆ ಹುಟ್ಟಿರೋರು ಅವರು ಪಾಂಡವರು. ನಿನ್ನ ವೈಭವಕ್ಕೆ ಯಾರು ಸರಿಯೈ, ಯಾರಯ್ಯ ಸರಿ? ಕರ್ಣ ನಡೆ ನಡೆ ದಾರುಣೀಪತಿಯಾಗು ಬಾ, ನೀನಿದೆ ವೈರ ಈ ತಂಡಕ್ಕೆ, ಬಳಿಕ ಇಲ್ಲ ಎಂದನು ಅಸುರಾರಿ. ನಾನು ದೊಡ್ಡವನ ಚಕ್ಲಾಕಾಯ್ತಿರ್ಲಿ, ನೀನು ಬಂದರೆ ಇಬ್ರಿಗೂ ವೈರನೇ ಇರೋದಿಲ್ಲ, ನೀನು ಬಂದುಬಿಟ್ರೆ ನೀನು ಆಗೋದಿಲ್ಲ ಯುದ್ಧ ಅಂಥೇಳಿ. ಪರಾಕ್ರಮದಲ್ಲಿ ನಿನಗೆ ಎದುರಿಲ್ಲ, ಕುಲದಲ್ಲಿ ಸೂರ್ಯನ ಮಗ, ಒಡ ಹುಟ್ಟಿದವರು 5 ಜನರು ಪಾಂಡುಪುತ್ರರು. ಕರ್ಣ ನಿನ್ನ ವೈಭವಕ್ಕೆ ಯಾರು ಸಮ? ನಡೆ ನಡೆ ಭೂಪಾಲಕನಾಗು, ನೀನಿರಲು ಎರಡು ಗುಂಪುಗಳಿಗೂ ಹಗೆತನ ಇರುವುದಿಲ್ಲ ಎಂದನು ಕೃಷ್ಣ. 11ನೇ ಪದ್ಯ ಇಲ್ಲಿವರೆಗೂ ಕೃಷ್ಣನ ಮಾತಾಯಿತು. ನೋಡಿ ಕುಮಾರವ್ಯಾಸ ಎಷ್ಟು ಚೆನ್ನಾಗಿ ಕರ್ಣಗೆ ಏನಾಗ್ತಿರಬಹುದು ಈ ಮಾತು ಕೇಳಿ ಅನ್ನುವ ವಿವರಣೆಯನ್ನು ಈಗ ಕೊಡ್ತಾನೆ. ಕೃಷ್ಣ ಮಾತಾಡ್ತಾನೇ ಇದ್ದಾನೆ ಅಷ್ಟೊತ್ತಿಂದ. ಇಷ್ಟರಿಂದ ಕರ್ಣನಿಗೊಂದು ಚಿತ್ರ ಸಿಕ್ತು, ಅವನ ಪ್ರತಿಕ್ರಿಯೆ. 11ನೇ ಪದ್ಯ ಇಂಥವೆಲ್ಲ ಬಹಳ ಮುಖ್ಯವಾದ ಪದ್ಯಗಳು. ವಾಸ್ತವವಾಗಿ ಇರಲಿರೋ 35 ಪದ್ಯಗಳು ಮುಖ್ಯನೇ. ಕೊರಳ ಸೆರೆ ಹಿಗ್ಗಿದುವು, ದುರ್ಗುಜಲ ಉರವಣಿಸಿ ಕಡುನೊಂದನು, ಅಕಟಾಕುರುಪತಿಗೆ ಕೇಳಾದುದೆಂದನು ತನ್ನ ಮನದೊಳಗೆ. ಹರಿಯ ಹಗೆ ಹೊಗೆ ದೋರದೆ ಉರುಹದೆ ಬರಿದೆ ಹೋಗದೆ, ತನ್ನ ವಂಶವನ್ನು ಅರುಹಿ ಕೊಂದನು ಹಲವು ಮಾತೇನು ಎಂದು ಚಿಂತಿಸಿದ. ಕೊರಳ ಸೆರೆ ಹಿಗ್ಗಿದು, ನಾನು ಅವತ್ತೇ ಹೇಳಿದೆ, ಸಂತೋಷ ದುಃಖ ಎರಡೂ ಆಗ್ತಾ ಇದೆ ಅವನಿಗೆ. ಗಂಟಲಿನ ನರಗಳು ಬಿಗಿದು ಬಿಡುತ್ತವೆ, ಮಾತಾಡೋಕ್ಕಾಗಲ್ಲ. ದೃಗುಜಲ ದೃಕ್ ಪ್ಲಸ್ ಜಲ, ದೃಗುಜಲ ಜಸ್ವಸಂಧಿ, ದೃಕ್ ಅಂದರೆ ದೃಷ್ಟಿಯಿಂದ ಕಣ್ಣೀರು ಅಂತ. ದೃಗುಜಲ ಉರವಣಿಸಿ ಕಣ್ಣಿಂದ ನೀರು ಬರ್ತಾ ಇದೆ. ಕಡುನೊಂದನು ಮನಸ್ಸು ತುಂಬ ನೋವಾಯಿತು ಅವನಿಗೆ, ಸಂತೋಷ ಆಯಿತು ಅಂತ ಹೇಳಲ್ಲ ನೋಡಿ, ನೋವಾಯಿತು. ಅವನ ಮೊದಲನೇ ಯೋಚನೆ ಏನು ಅಂದರೆ ಅಕಟ ಕುರುಪತಿಗೆ ಕೇಳಾದುದು ಅಂತ ಇದು ಸ್ನೇಹ. ಅಯ್ಯೋ ದುರ್ಯೋಧನನಿಗೆ ಅನ್ಯಾಯವಾಯ್ತಲ್ವೇ ಎಂದನು ತನ್ನ ಮನದೊಳಗೆ. ಹರಿಯ ಹಾಗೆ ಕೃಷ್ಣನನ್ನು ಎದುರು ಹಾಕ್ಕೊಂಡ್ರಲ್ಲ, ಶತ್ರು ಮಾಡ್ಕೊಂಡ್ರಲ್ಲ, ಅದು ಹೊಗೆ ದೋರದೆ ಹೊಗೆನ ಕಾಣಿಸುತ್ತೆ, ಉರುಹದೆ ಬೆಂಕಿನೂ ಹಚ್ಚುತ್ತೆ, ಬರಿದೆ ಹೋಗುದೆ ಸುಮ್ಮನೆ ಹೋಗುತ್ತೆಯೇ, ತನ್ನ ವಂಶವನ್ನು ಅರುಹಿ ಕೊಂದನು. ಈಗ ನನ್ನ ವಂಶವನ್ನು ಹೇಳಿ ನನ್ನನ್ನು ಕೊಂದ ಅಷ್ಟೇ, ಹಲವು ಮಾತೇನು, ಇನ್ನೆಷ್ಟು ಮಾತಾಡಿದ್ರು ಅಷ್ಟೇ ಅಂತ ಹೇಳಿ ಚಿಂತಿಸಿದ. ಕೃಷ್ಣನ ಮಾತುಗಳನ್ನು ಕೇಳಿ ಕರ್ಣನ ಕೊರಳ ನರಗಳು ಉಬ್ಬಿದುವು, ಕಣ್ಣೀರು ಹರಿದು ಅತಿಯಾಗಿ ವ್ಯಥೆಪಟ್ಟನು. ಅಯ್ಯೋ ಕೌರವನಿಗೆ ಕೇಡಾಯಿತೆ ಎಂದು ತನ್ನ ಮನದೊಳಗೆ ಅಂದುಕೊಂಡನು. ಕೃಷ್ಣನ ಹಗೆತನವು ಹೊಗೆಯನ್ನು ತೋರದೆ ಸುಡದೆ ಸುಮ್ಮನೆ ಹೋಗುವುದೇ, ನನ್ನ ವಂಶವನ್ನು ತಿಳಿಸಿ ಕೊಂದನು, ಹೆಚ್ಚಿನ ಮಾತುಗಳಿಂದೇನು ಎಂದು ಕರ್ಣನು ಚಿಂತಿಸಿದನು. 12ನೇ ಪದ್ಯ ಯೋಚನೆ ಮಾಡ್ತಾ ಇದ್ದೇನೆ ಕರ್ಣ, ಕಾದಿ ಕೊಲುವಡೆ ಪಾಂಡುಸುತರು ಸಹೋದರರು ಕೊಲ್ಲಲಿಲ್ಲ. ಅಲ್ಲಿಗೆ ನಿಲ್ಲಿಸ್ಬೇಕು.
ಯುದ್ಧ ಮಾಡಿ ಕೊಂದು ಹಾಕ್ಬಿಡೋಣ ಅಂದರೆ ಪಾಂಡವರು ಸೋದರರು ಅಂತ ಗೊತ್ತಾಯಿತು, ಕೊಲ್ಲಕ್ಕಾಗಲ್ಲ, ಕೊಲ್ಲಲಿಲ್ಲ ಅಂದರೂ ಕೊಲ್ಲಕ್ಕಾಗಲ್ಲ. ಕೊಲ್ಲದೆ ಕಾದೇನಾದೊಡೆ ಕೌರವಂಗ ಬನಿಯಲ್ಲಿ ಹೋಗಲಿಲ್ಲ ನೆಲೆಸಬೇಕು. ಅವ್ರನ್ನ ಕೊಲ್ಲದಲ್ಲೇ ಸುಮ್ಮನೆ ಯುದ್ಧ ಮಾಡಿದ್ರೆ ದುರ್ಯೋಧನನಿಗೆ ರಾಜ್ಯ ಸಿಗೋದಿಲ್ಲ, ಅವನಿ ರಾಜ್ಯ. ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನನೂ, ಶೀರ್ಷಿಕೆ ಇದನ್ನೇ ಕೊಡ್ತಾರೆ ಶೂಸಲ ಪದ್ಯ ಭಾಗಗಳಿಗೆ. ಭೇದೋಪಾಯದಿಂದ ಹೊಕ್ಕು ಇರಿದ ಅಂದರೆ ಕತ್ತಿ ಹಾಕಿ ಉದ್ಬಿಟ್ಟ ಕೃಷ್ಣ ಮಧುಸೂದನನು ಅಕಟಕಟ ಎನ್ನುತ್ತಾ ಘನ ಚಿಂತೋದದಿಯಲ್ಲಿ, ಚಿಂತೆ ಪ್ಲಸ್ ಉದದಿ ಚಿಂತೋದದಿ, ಚಿಂತಾ ಪ್ಲಸ್ ಉದದಿ ಚಿಂತೋದದಿ, ಗುಣಸಂಧಿ ಸಂಸ್ಕೃತ ಸಂಧಿಗಳು. ಉದದಿ ಅಂದರೆ ಸಮುದ್ರ, ಚಿಂತೆ ಎನ್ನುವ ಸಮುದ್ರದಲ್ಲಿ ಅದ್ದವೋಲು ಅದ್ದಿದಂತೆ ಇದ್ದನು, ಮಮುನದೊಳಿದ್ದನು ಆ ಕಾರಣ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದಾನೆ. ಹೋರಾಡಿ ಕೊಲ್ಲಬೇಕೆಂದರೆ ಪಾಂಡುಪುತ್ರರು ಸಹೋದರರು ಕೊಲ್ಲುವಂತಿಲ್ಲ, ಕೊಲ್ಲದೆ ಹಾಗೆಯೇ ಹೋರಾಡಿದರೆ ಕೌರವನಿಗೆ ಭೂಮಿಯಲ್ಲಿ ಸ್ಥಳವಿಲ್ಲ. ಕೃಷ್ಣನು ಭೇದದಲ್ಲಿ ಹೊಕ್ಕು ತಿವಿದನು, ಅಯ್ಯೋ ಎನ್ನುತ್ತ ಕರ್ಣನು ಚಿಂತೆಯ ಸಮುದ್ರದಲ್ಲಿ ಮುಳುಗಿದಂತೆ ಮೌನದಲ್ಲಿದ್ದನು. ಅಲ್ಲಿ ಅಕಟ ಅಂತ ಬಂತಲ್ಲ ಅದಕ್ಕರ್ಥ ಮೌನ ಅಂತ, ಅಯ್ಯೋ ಅಯ್ಯೋ ಅಂತ. 13ನೇ ಪದ್ಯ. ಈಗ ಎರಡು ಪದ್ಯದಲ್ಲಿ ಕರ್ಣನ ಪ್ರತಿಕ್ರಿಯೆಯನ್ನು ತುಂಬ ಚೆನ್ನಾಗಿ ಕವಿ ಕೊಟ್ಟಿದ್ದಾನೆ, ಸಾಧ್ಯವಾದರೂ ಕೋಟ್ ಮಾಡಬಹುದು ಬರೆಯುವಾಗ. ಕರ್ಣಕ್ಕೆ ಸಂಬಂಧಪಟ್ಟ ಪ್ರಶ್ನೆಯಲ್ಲಿ ಇದು ಕೂಡ ತುಂಬ ಮುಖ್ಯ ಆಗ್ತದೆ, ಹೇಗೆ ಅಂತ ಆಮೇಲೆ ಹೇಳ್ತೀನಿ. ಕೃಷ್ಣ ಕೇಳ್ತಾ ಇದ್ದಾನೆ, ಏನು ಹೇಳ ಈ ಕರ್ಣ, ಚಿತ್ತಗ್ಲಾನಿ ಯಾವುದು ಮನೆಗೆ, ಕುಂತಿ ಸೂನುಗಳ ಬೆಸಕೈ ಸಿಕ್ಕೊಂಬುದು ಸೇರದೆ ನಿನಗೆ, ಹಾನಿ ಇಲ್ಲ ಎನ್ನಾಣೆ ನುಡಿ ನುಡಿ ಮೌನವೇತಕ್ಕೆ, ಮರುಳುತನ ಬೇಡ ಆನು ಆನು ಅಂದರೆ ನಾನು, ನಿನ್ನ ಅಪದೆಸೆಯ ಬಯಸುವನಲ್ಲ ಬಯಸುವವನಲ್ಲ ಕೇಳೆಂದ. ಸ್ವಲ್ಪ ಕ್ರೌರ್ಯವೇ ಅಲ್ವಾ ಇಷ್ಟೆಲ್ಲ ಆದಮೇಲೆ ಈ ಥರ ಮಾತಾಡೋದು. ಏನು ಹೇಳೈ ಕರ್ಣ, ಚಿತ್ತಗ್ಲಾನಿ ಯಾವುದು ಮನಕ್ಕೆ, ಅಲ್ಲ ಏನೇ ಚಿಂತೆ ನಿನಗೆ, ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ, ಕುಂತಿ ಸೂನುಗಳ ಬೆಸೆ ಕೈಸಿಕೊಂಬುದು ಸೇರದೆ ನಿನಗೆ, ಯಾಕೆ ಪಾಂಡವರು ಕುಂತಿ ಮಕ್ಕಳ ಕೈಲಿ ಸೇವೆ ಮಾಡಿಸ್ಕೊಳ್ಳೋದು ನಿನಗೆ ಇಷ್ಟ ಇಲ್ವೋ, ಹಾನಿ ಇಲ್ಲ ಪರವಾಗಿಲ್ಲ ನಷ್ಟ ಏನಿಲ್ಲ, ಎನ್ನಾಣೆ ನುಡಿ ನುಡಿ ಮೌನವೇ ಇದಕ್ಕೆ, ಮಾತೇ ಯಾಕೆ ಆಡ್ತಾ ಇಲ್ಲ, ಮರುಳುತನ ಬೇಡ ಹುಚ್ಚುಚ್ಚಾಗಿ ಏನೇನು ಮಾಡಬೇಡ, ಆನು ನಾನು ನಿನ್ನ ಅಪದೆಸೆಯ ಬಯಸುವವನಲ್ಲ, ಅಪದೆಸೆ ಅಂದರೆ ಕೆಟ್ಟ ದೆಸೆ ಅಲ್ಲ, ನಿನಗೆ ಕೆಟ್ಟದಾಗಲಿ ಅಂತ ನಾನು ಹೇಳ್ತೀನಿ ಕಣಪ್ಪ ಅಂತ ಹೇಳ. ಕರ್ಣ ಏನು ಹೇಳು, ಮನಸ್ಸಿನ ಸಂಕಟವೇನು, ಕುಂತಿಯ ಮಕ್ಕಳಿಂದ ಸೇವೆ ಮಾಡಿಸಿಕೊಳ್ಳುವುದು ಇಷ್ಟವಿಲ್ಲವೇ, ತೊಂದರೆ ಇಲ್ಲ ನನ್ನಾಣೆ ಮಾತಾಡು ಮಾತಾಡು ಮುಮುನವೇತಕ್ಕೆ, ಹುಚ್ಚುತನ ಬೇಡ ನಾನು ನಿನ್ನ ಕೇಡನ್ನು ಬಯಸುವವನಲ್ಲ ಕೇಳು ಎಂದನು. ಈಗ ಕರ್ಣ ಹೇಳ್ತಾ ಇದ್ದಾನೆ ಮಾತು 14ನೇ ಪದ್ಯ. ಮರುಳು ಮಾಧವ ಇದಂತೂ ಎಷ್ಟೋ ಸಲ ಸೆಕೆಂಡ್ ಪಿ ಯು ಸಿಗೆ ಟೆಕ್ಸ್ಟ್ ಆಗಿದಾಗ ಮರಳು ಮಾಧವ ಅಂತ ಟೈಪ್ ಮಾಡಿಬಿಡ್ತಾರೆ. ನಾನು ಹೇಳ್ತೀನಿ ಮರಳು ಅಂದರೆ ಅಲ್ಲಿ ಮರುಳೂನೇ ಇರೋದು ಕುಮಾರವ್ಯಾಸ ಭಾರತದಲ್ಲಿ, ಮರಳು ಅಂದರೆ ವಾಪಸ್ ಹೋಗಯ್ಯ ಅಂತನೂ ಅರ್ಥ ಮಾಡಬೇಕಾಗತ್ತೆ ನಾವು ಆ ಥರ ಟೈಪ್ ಮಾಡಿಬಿಟ್ರೆ. ಮರುಳು ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕೌಂತೆಯ್ಯರು ಸುಯೋಧನರು ಎನಗೆ ಬೆಸಕೈವಲ್ಲಿ ಮನವಿಲ್ಲ, ಹೊರೆದ ದಾತಾರಂಗೆ ಹಗೆವರ ಶಿರವನ್ನು ಅರಿದು ಒಪ್ಪಿಸುವೆನು ಎಂಬೀ ಬರದೊಳಿರ್ತನು ಕೌರವೇಂದ್ರನ ಕೊಂದೆ ನೀನೆಂದ. ಮರುಳು ಮಾಧವ ಅಲಕಣೆ ಹುಚ್ಚ ಕಣೆಯ ನೀನು, ಹುಚ್ಚ ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಮಹಿ ಅಂದರೆ ರಾಜ್ಯ ಅಂತ ಭೂಮಿ ಅಂತ, ಈ ಭೂಮಿಯ ರಾಜ್ಯದ ಸಿರಿಗೆ ನಾನು ಸೋಲೋನಲ್ಲ ಮನಸ್ಸು ಕೊಡೋನಲ್ಲ, ಕೌಂತೆಯರು ಸುಯೋಧನರು ಎನಗೆ ಬೆಸಕೈವಲ್ಲಿ ಮನವಿಲ್ಲ, ಆ ಕಡೆ ಕೌಂತೆಯರು ಈ ಕಡೆ ಇವರು ಪಾಂಡವರು ಈ ಕಡೆ ಪಾಂಡವರು ಆ ಕಡೆ ದುರ್ಯೋಧನ ಅವರು ಸೇವೆ ಮಾಡಿಸ್ಕೊಳಕ್ಕೆ ನಂಗೆ ಮನಸ್ಸಿಲ್ಲ, ಹೊರೆದ ದಾತಾರಂಗೆ ಹೊರೆದ ಅಂದರೆ ಪೊರೆದ ಅಂತ ಪಾಯಲ ಆಗುತ್ತೆ, ಪೊರೆದ ಕಾಪಾಡಿದ ದಾತಾರ ಒಡೆಯನಿಗೆ ಹಗೆವರ ಶಿರವನ್ನು ಅರಿದು ಒಪ್ಪಿಸುವೇನು, ಪದವಿಭಾಗ ಶತ್ರುಗಳ ಶಿರವನ್ನು ತಲೆಯನ್ನು ಹರಿದು ಕತ್ತರಿಸಿ ಒಪ್ಪಿಸುವೇನು ಎಂಬ ಈ ಭರದೊಳು ಇರದೆನು, ಈ ರಭಸದಲ್ಲಿದ್ದೆ ನಾನು, ಕೌರವೇಂದ್ರನ ಕೊಂದೆ ನೀನು ಅಂತಂದ. ನೋಡಿ ಕೌರವೇಂದ್ರನ ಕೊಂದೆ ನೀನು ಅನ್ನೋದಕ್ಕೂ ಕೂಡ ತುಂಬ ಧ್ವನ್ಯಾರ್ಥಗಳು ಧ್ವನಿ ಪರಂಪರೆ ಇದೆ. ಅದು ಮರುಳು ಕೃಷ್ಣನೇ, ಭೂಮಿಯ ರಾಜ್ಯದ ಸಂಪತ್ತಿಗೆ ನಾನು ಸೋಲುವವನಲ್ಲ, ಕುಂತಿ ಮಕ್ಕಳು ದುರ್ಯೋಧನರು ನನಗೆ ಸೇವೆ ಮಾಡಬೇಕು ಎಂಬುದರಲ್ಲಿ ನನಗೆ ಮನಸ್ಸಿಲ್ಲ, ನನ್ನನ್ನು ಸಲಹಿದ ಯಜಮಾನನಿಗೆ ಶತ್ರುಗಳ ತಲೆಯನ್ನು ಕಡಿದು ಒಪ್ಪಿಸುತ್ತೇನೆ ಎಂಬ ಉತ್ಸಾಹದಲ್ಲಿದ್ದೆ, ಈಗ ವಿಚಾರವನ್ನು ತಿಳಿಸಿ ನೀನು ಕೌರವೇಂದ್ರನನ್ನು ಕೊಂದೆ ಎಂದನು. 15ನೇ ಪದ್ಯ. ಒಡನೆ ಹುಟ್ಟಿದೆವೆಂಬ ಕಥನವನು ಎಡಗುಡದೆ ಬಣ್ಣಿಸಿದೆ, ಪಾಂಡವರ ಅಡಗು ಬಾಣಕ್ಕೆ ಬಲಿಯ ನಿಕ್ಕುವ ಹದನ ಮಾಣಿಸಿದೆ, ನುಡಿದು ಫಲವೇ ನಿನ್ನು ಕೇಳು ಎನ್ನೊಡೆಯನಾದಂತಹೇನು,
ಬಾರೇನು ಪೊಡವಿಯಲಿ ನೀ ಹರಹಿಕೊಳು ನಿನ್ನ ವರ ನಿಲ್ಲಿಸಿದ ತೀರ್ಮಾನ ನೋಡಿ ಎಷ್ಟು ಬೇಗ ಮಾಡಿದಾನೆ. ಒಡನೆ ಹುಟ್ಟಿದೆವು ಎಂಬ ಕಥನವನ್ನು ಎಡೆಗೂಡದೆ ಬಣ್ಣಿಸಿದೆ. ಅಲ್ಲ, ಪಾಂಡವರು ನನ್ನ ಒಡ ಹುಟ್ಟಿದವರು ಅನ್ನುವ ಕಥೆಯನ್ನು ಏನು ಒಂದೇ ಸಮ ಹೇಳಿ ಮುಗಿಸ್ಬಿಟ್ಟೆ. ಹಾಗೆ ಮಾಡಿದ್ರಿಂದ ಏನಾಯಿತು, ಪಾಂಡವರ ಅಡಗು ಅಂದರೆ ಪಾಂಡವರ ದೇಹದ ಮಾಂಸ ನನ್ನ ಬಾಣಕ್ಕೆ ಬಲಿಯನಿಕ್ಕುವ ನನ್ನ ಬಾಣಕ್ಕೆ ಅವರ ದೇಹದ ಮಾಂಸವನ್ನು ಬಲಿ ಕೊಟ್ಟು ಬಿಡ್ತೇನೆ, ಕೊಂದು ಬಿಡ್ತೇನೆ ಅಂತಿದ್ನಲ್ಲ, ಅದನ್ನು ರೀತಿ ಅದನ್ನು ಮಾಡಿಸಿದೆ, ಅದನ್ನು ತಪ್ಪಿಸಿದೆ, ನೀನು ಅಷ್ಟನ್ನು ಮಾಡಿದೆ. ನುಡಿದು ಫಲವೇ ನಿನ್ನು, ಇನ್ನು ಮಾತಾಡೇನಯ್ಯ, ಫಲ ಕೇಳು, ಎನ್ನ ಒಡೆಯನಾದಂತಹೇನು ಇನ್ನು ನನ್ನೇ ನೀನು ಹೀಗೆ ಮಾಡಿದ್ಮೇಲೆ ದುರ್ಯೋಧನ ಕತೆ ಮುಗೀತು, ಅವನೇನಾಗ್ತಾನೋ ಅದನ್ನೇ ನಾನು ಆಗ್ತೀನಿ, ಅಂದರೆ ಅವನು ಸಾಯ್ತಾನೆ ನಾನು ಸಾಯ್ತೀನಿ. ಬಾರೇನು ಪೊಡವಿಯಲಿ, ನಾನು ನೀನು ಹೇಳಿದಾಗೆ ರಾಜ್ಯ ಬೇಡ ನನಗೆ ಬರಲ್ಲ, ನೀ ಹರಹಿಕೊಳು ನಿನ್ನವರ ನಿಲ್ಲಿಸು, ನಿನ್ನವರನ್ನು ಕಾಪಾಡ್ಕೊಳ್ಳೋಕೆ ಏನೇನು ಬೇಕೋ ಎಲ್ಲ ಮಾಡ್ಕೊಳಪ್ಪ ಅಂತಂದ. ಪಾಂಡವರು ಒಡ ಹುಟ್ಟಿದರು ಎಂಬ ಕಥೆಯನ್ನು ಸ್ವಲ್ಪವೂ ಬಿಡದೆ ನನಗೆ ವಿವರಿಸಿದೆ. ಪಾಂಡವರ ದೇಹವನ್ನು ನನ್ನ ಬಾಣಕ್ಕೆ ಬಲಿ ಕೊಡುವ ನನ್ನ ಸಂಕಲ್ಪವನ್ನು ನೀನು ನಿಲ್ಲಿಸಿದೆ, ಇನ್ನೂ ಹೇಳಿ ಫಲವೇನು, ನನ್ನ ಒಡೆಯನಿಗೆ ಆಗುವ ಗತಿಯೇ ನನಗೂ ಆಗಲಿ, ನಾನು ಬರುವುದಿಲ್ಲ, ಭೂಮಿಯಲ್ಲಿ ನಿನ್ನವರನ್ನು ನೀನು ನೆಲೆ ನಿಲ್ಲಿಸಿ ಬೆಳೆಸಿಕೋ ಎಂದನು. ಈಗ ಕರ್ಣನ ಮಾತು ತುಂಬ ಚೆನ್ನಾಗಿದೆ ಇಲ್ಲಿದೆಲ್ಲ. ವೀರ ಕೌರವ ರಾಯನೇ ದಾತಾರನು, ಆತನ ಹಗೆಯೇ ಹಗೆಯೇ, ಕೈವಾರವೇ ಕೈವಾರ, ಆದಂತೆ ಹೇನು ಕುರುಂಡುಪತಿ, ಆದಂತೆ ಹೇನು ಕುರುಂಡುಪತಿ, ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನು ಪಾಂಡುತನ ಎರಲಿ. ವೀರ ಕೌರವರಾಯನೇ ದಾತಾರ, ದಾತಾರ ಅಂದರೆ ಒಡೆಯ, ಹಾಗೆಯೇ ಹಾಗೆ, ಅವನಿಗೆ ಯಾರು ಶತ್ರುಗಳು, ಅವ್ರು ನನಗೂ ಶತ್ರುಗಳು, ಕೈವಾರವೇ ಕೈವಾರ, ಅವರು ನಾನು ಅವನು ಮೆಚ್ಚಿದವರನ್ನು ನಾನು ಮೆಚ್ಚುತ್ತೇನೆ, ಕೈವಾರ ಅಂದರೆ ಮೆಚ್ಚುಗೆ ಅಂತದ್ದು. ಆದಂತ ಹೆಣ್ಣು ಕುರುಣೃಪತಿ, ಅವನೇನಾಗ್ತಾನೋ ಅದನ್ನು ನಾನು ಹೋಗ್ತೀನಿ. ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು, ನಾಳೆ ಯುದ್ಧರಂಗದಲ್ಲಿ ತೋರ್ತೇನೆ ನಿಜ ಭುಜ ಶೌರ್ಯದ ಸಂಪನ್ನತನವನ್ನು, ನಿಜ ಭುಜ ನನ್ನ ಭುಜಬಲದ ಶೌರ್ಯವನ್ನು ನಾಳೆ ರಣರಂಗದಲ್ಲಿ ತೋರಿಸ್ತೀನಿ, ನಾನು ಪಾಂಡುತನೆಯರಲ್ಲಿ ತೋರಿಸ್ತೀನಿ ನನ್ನ ತೋಳ್ಬಲ. ನನಗೆ ವೀರ ಕೌರವನೇ ಒಡೆಯ, ಅವನ ಶತ್ರುಗಳು ನನ್ನ ಶತ್ರುಗಳು, ಅವನು ಮೆಚ್ಚಿದವರನ್ನು ನಾನೂ ಮೆಚ್ಚುತ್ತೇನೆ, ಕುರುರಾಜನಿಗೆ ಆದದ್ದು ನನಗೂ ಆಗಲಿ, ಕೃಷ್ಣನೇ ಕೇಳು ನಾಳಿನ ಯುದ್ಧದ ಸತ್ವದಲ್ಲಿ ನನ್ನ ತೋಳ್ಬಲವನ್ನು ಪಾಂಡವರಲ್ಲಿ ತೋರುತ್ತೇನೆ ಅಂತ. 17ನೇ ಪದ್ಯ. ಹಲವು ಮಾತೇನು ಅಖಿಲ ಜನಕ್ಕೆ ಎನ್ನ ಅಳಿವು ಸೊಗಸದು, ಕೌರವೇಶ್ವರನ ಒಲುಮೆ ತಪ್ಪಿಸಿ ಭುವನದೊಳಗೆ ಎನಗೆ ಆಪ್ತ ಜನವಿಲ್ಲ, ಸಲಹಿದನು ಮನ್ನಣೆಯಲ್ಲಿ ಎನಗೆ ಅಗ್ಗಳಿಕೆಯಲ್ಲದೆ ಹೀನ ವೃತ್ತಿಯ ಬಳಸಿ ನಡೆಸನು ಕೌರವೇಂದ್ರನನ್ ಎಂತು ಮರೆದಪ್ಪೆನು. ಹಲವು ಮಾತೇನು, ಏನು ಎಷ್ಟು ಮಾತಾಡ್ತೀಯ, ಜನಕ್ಕೆ ಎನ್ನಳಿವು ಸೊಗಸದು, ಈ ಜಗತ್ತಿನಲ್ಲಿ ನನ್ನ ಅಳಿವು ಉಳಿವು ನನ್ನ ಉಳಿವು ಇದೆಯಾ, ಎನ್ನು ಉಳಿವು ಅಂತಿದೆ ಇಲ್ಲಿ, ನಾನು ಬದುಕೋದು ತುಂಬ ಜನಕ್ಕೆ ಇಷ್ಟ ಇಲ್ಲ ಕಣಪ್ಪ, ಯಾರು ಭೀಷ್ಮ ದ್ರೋಣ ಯಾರಿಗೂ ಇಷ್ಟ ಇಲ್ಲ. ಕೌರವೇಶ್ವರನ ಒಲುಮೆ ತಪ್ಪಿಸಿ, ಅವನೊಬ್ಬನೇ ನನ್ನ ಪ್ರೀತಿಸೋನು, ಅವನು ಅದನ್ನೂ ತಪ್ಪಿಸಿ ಭುವನದೊಳಗೆ ನನಗೆ ಆಪ್ತ ಜನವಿಲ್ಲ, ಭುವನ ಭೂಮಿ ಮೇಲೆ ನನಗೆ ಆಪ್ತರು ಬೇಕಾದವರು ಯಾರೂ ಇಲ್ಲ. ಸಲಹಿದನು ಮನ್ನಣೆಯಲ್ಲಿ, ನನ್ನನ್ನು ಮನ್ನಣೆಯಿಂದ ಸಲಹಿದನೆ, ನನಗೆ ಅಗ್ಗಳಿಕೆಯಲ್ಲದೆ ಹೀನ ವೃತ್ತಿಯ ಬಳಸಿ ನಡೆಸೆನು, ಅದೇ ನನಗೆ ಅಗ್ಗಳಿಕೆ ಸಾಕು, ಅದನ್ನು ಬಿಟ್ಟು ಬೇರೆ ಹೀನ ವೃತ್ತಿಯನ್ನು ನಡೆಸೋದಿಲ್ಲ. ಕೌರವೇಂದ್ರನನ್ನು ನಿಂತು ಮರೆದಪ್ಪೆನು, ಹೇಗೆ ಮರೆಯಲಿ ಅವನನ್ನು ಅಂತ ಮುಂದಿನ ಪದ್ಯಗಳು ಇರ್ತವೆ. ಬಹಳ ಮಾತೇನು, ಬೇರೆ ಯಾರಿಗೂ ನಾನು ಉಳಿಯುವುದು ಇಷ್ಟವಿಲ್ಲ, ಕೌರವನ ಪ್ರೀತಿಯನ್ನು ಬಿಟ್ಟು ಈ ಲೋಕದಲ್ಲಿ ನನಗೆ ಬೇರೆ ಆಪ್ತ ಜನರಿಲ್ಲ, ನನ್ನನ್ನು ಅವನು ಗೌರವದಿಂದ ಕಾಪಾಡಿದನು, ನನಗೆ ಹೆಚ್ಚಿನ ಗೌರವದಿಂದಲ್ಲದೆ ಹೀನವೃತ್ತಿಯನ್ನು ಬಳಸಿ ಎಂದೂ ನಡೆಸಿಕೊಳ್ಳಲಿಲ್ಲ, ಕೌರವ ರಾಜನನ್ನು ನಾನು ಹೇಗೆ ಮರೆಯಲಿ ಅಂತ. ಈ ಎಲ್ಲ ಭಾಳ ಸೊಗಸಾದ ಪದ್ಯಗಳು. 18ನೇ ಪದ್ಯ. ಹೇಗಿದ್ದ ದುರ್ಯೋಧನ ನನ್ನ ಜೊತೆ ಅಂತ ವರ್ಣಿಸ್ತಾನೆ. ತರಗತಿಯಲ್ಲಿ ಪಾಠ ಮಾಡಿದ ನೆನಪಾಗ್ಬಿಡ್ತಾ ಇದೆ. ನೋಡಿದಣಿಯನು ಬಿರುದ ಹೊಗಳಿಸಿ ಹಾಡಿದಣಿಯನು, ನಿಚ್ಚಲು ಚಿತವ ಮಾಡಿದಣಿಯನು, ಮಾನ ನಿಧಿಯನದೆಂತು ಮರೆದಪ್ಪೆನು. ಕಾಡಲಾಗದು ಕೃಷ್ಣ ಕಾದಿಯ ಮಾಡಲಾಗದು, ಬಂದೆನಾದೊಡೆ ರೂಢಿ ಮೆಚ್ಚದು ಕೌರವನ ಹಗೆ ಹರಿಬ ತನಗೆ ಎಂದ. ದುರ್ಯೋಧನನಿಗೆ ನನ್ನನ್ನು ನೋಡಿದಷ್ಟೂ ದಣವಾಗ್ತಾ ಇರಲಿಲ್ಲ, ತೃಪ್ತಿನೇ ಆಗ್ತಾ ಇರಲಿಲ್ಲ. ಬಿರುದ ಹೊಗಳಿಸಿ ಹಾಡಿದಣಿಯನು, ನನಗೋಸ್ಕರ ಬಿರುದನ್ನು ಹೊಗಳು ಬಡ್ರ ಕೈಯಲ್ಲಿ ಹಾಡಿಸ್ತಾ ಇದ್ದ, ತೃಪ್ತಿ ಆಗ್ತಾ ಇರಲಿಲ್ಲ. ನಿಚ್ಚಲು ಪ್ರತಿನಿತ್ಯ ಉಚಿತವ ಯೋಗ್ಯವಾದದ್ದನ್ನು ಮಾಡಿ ತಣಿಯನು, ತೃಪ್ತಿ ಆಗ್ತಾ ಇರಲಿಲ್ಲ. ಮಾನ ನಿಧಿಯವನು ಅವನನ್ನು ಎಂದು ಮರೆದಪ್ಪೆನು. ಕಾಡಲಾಗದು ಕೃಷ್ಣ, ಕೃಷ್ಣ ನನ್ನನ್ನು ಕಾಟ ಕೊಡಬೇಡ ಹೀಗೆ, ಕಾತಿಯ ಮಾಡಲಾಗದು ಕೋಪ ಮಾಡ್ಕೋಬೇಡ ನನ್ನ ಮೇಲೆ, ಬಂದೆನ ಅದೊಡೆ ರೂಢಿ ಮೆಚ್ಚದು, ನಾನಿನ ಜೊತೆ ಈಗ ಬಂದುಬಿಟ್ರೆ ಪಾಂಡವರ ಕಡೆಗೆ ಲೋಕ ಮೆಚ್ಚೋದಿಲ್ಲ. ಈಗ ನೋಡಿ
ನಾವೆಲ್ಲ ಕರ್ಣನ ಕಾ ಹಾಡಿ ಕೊಂಡಾಡೋದು ಅವ್ನು ಮಾಡಿದ ತ್ಯಾಗದಿಂದ. ಅವನೇನಾದ್ರು ಅವತ್ತು ಪಾಂಡವರ ಕಡೆ ಹೋಗ್ಬಿಟ್ಟಿದ್ರೆ ಮಹಾಭಾರತ ಕಥೆನೇ ಬೇರೆ ಆಗ್ಬಿಡ್ತಾ ಇತ್ತು. ಹೇಗೆ ಅಂದರೆ ಇವಳು ಸೀತೆ ಲಕ್ಷ್ಮಣ ಹಾಕಿದ ಗೆರೆಯನ್ನು ದಾಟದೆ ಒಳಗೆ ಉಳಿದುಬಿಟ್ಟಿದ್ರೆ ಏನಾಗ್ಬಿಡ್ತಿತ್ತೋ ಆ ಥರ ಅಲ್ವಾ. ಆದ್ದರಿಂದ ಕರ್ಣನ ಘನತೆ ಇರೋದೇ ಈ ಇದರಲ್ಲಿ. ಕೌರವನ ಹಾಗೆ ಹರಿಬ, ಹರಿಬ ಅಂದರೆ ಕರ್ತವ್ಯ. ಯಾವುದು ನನ್ನ ಕರ್ತವ್ಯ ಅಂದರೆ ಕೌರವನ ಹಾಗೆ. ಅವನು ಯಾರು ಶತ್ರುಗಳು ಅವರು ನನಗೂ ಶತ್ರುಗಳು, ಇದೇ ನನ್ನ ಕರ್ತವ್ಯ. ಕೌರವನು ನನ್ನನ್ನು ಎಷ್ಟು ನೋಡಿದರೂ ದಣಿಯುವುದಿಲ್ಲ. ಬಿರುದನ್ನು ಹೊಗಳಿಸಿ ಹಾಡಿದರೂ ಅವನಿಗೆ ತೃಪ್ತಿ ಇಲ್ಲ. ನಿತ್ಯವೂ ಗೌರವಿಸಿ ಆಧರಿಸಿದರೂ ತೃಪ್ತಿ ಪಡೆಯಲಾರನು. ಅಂತಹ ಮಾನನಿಧಿಯನ್ನು ನಾನು ಹೇಗೆ ಮರೆಯಲಿ? ಕೃಷ್ಣ, ನನ್ನನ್ನು ಪೀಡಿಸಬೇಡ, ಕೋಪ ಮಾಡಿಕೊಳ್ಳಬೇಡ. ನಿನ್ನೊಡನೆ ಬಂದಿದ್ದೆ ಆದರೆ ಲೋಕದ ರೂಢಿ ಮೆಚ್ಚುವುದಿಲ್ಲ. ಕೌರವನ ಶತ್ರುವನ್ನು ಎದುರಿಸುವ ಹೊಣೆ ನನ್ನದು ಎಂದು ಕರ್ಣನು ಹೇಳಿದನು. 19th ಪದ್ಯ. ಅರುಣ ಜಲದ ಆಜ್ಯದಲ್ಲಿ, ಅಲ್ಲಿ ಪದವಿಭಾಗ ಮಾಡ್ಕೋಬೇಕು ಸ್ವಲ್ಪ. ಅರುಣ ಜಲದ ಆಜ್ಯದಲ್ಲಿ ಬೊಂಬಲು ಗರುಳ ಚರುವಿನಲ್ಲಿ ಎಲುವಿನ ಒಟ್ಟಿಲ ಬೆರಳ ಸಮಿದೆಯಲ್ಲಿ ಅಡಗಿನ ಅಖಿಳ ಆಹುತಿಯ ರಚನೆಯಲ್ಲಿ, ಎರಡು ಸಲ ಕೇಳಿಸ್ಕೊಂಡು ಗೊತ್ತಾಗತ್ತೆ, ನರ ಕಪಾಲದ ಪಾತ್ರೆಗಳ ತಿಲ ದೊರಳಗಳ ತಿಲದ ಒರಳೆಗಳ ಕೇಶೌಗ ದರ್ಭಾಂಕುರದಲ್ಲಿ, ಕೇಶೌಗ ನಿಲ್ಲಿಸ್ಬೇಕು, ದರ್ಭಾಂಕುರದಲ್ಲಿ ಆಹವದ ಯಜ್ಞ ದೀಕ್ಷಿತನ ಹೇನು ತಾನೆಂದ. ನೀನು ಹೇಳಿದ ನಾನು ಮಾಡಲ್ಲ, ನಾನು ನಾಳೆ ಯಜ್ಞಕ್ಕೆ ದೀಕ್ಷೆ ತೊಗೊಳ್ತೀನಿ. ಯಜ್ಞದಲ್ಲಿ ಏನೇನು ಮಾಡ್ತಾರೆ ಆ ಕೆಲಸ ಎಲ್ಲ ಮಾಡ್ತೀನಿ. ಏನು ಹಾಕ್ತಾರೆ? ತುಪ್ಪ ಹಾಕ್ತಾರೆ. ಇಲ್ಲಿ ರಕ್ತ ಜಲವೆಂಬ ತುಪ್ಪ. ಅರುಣ ಜಲದ ಆಜ್ಯ ಕರುಳಿನ ಹವಿಸ್ಸು ಬಂಬಲುಗರಳ ಚರು ಅಂತಲೇ ಕರೀತಾರೆ. ಹವಿಸ್ಸು ಯಜ್ಞಕ್ಕೆ ಹಾಕೋದೆಲ್ಲ ಹವಿಸ್ಸೆ ಅದು. ಎಲುಬಿನ ರಾಶಿಯೇ ಹೋಮಕ್ಕೆ ಬೇಕಾಗುವ ಸಮಿತ್ತುಗಳು. ಸಮಿತ್ತು ಅಂದರೆ ಸೌದೆ, ಕಟ್ಟಿಗೆ ಚೂರು ಇಟ್ಕೊಂಡಿರ್ತಾರೆ ಅದನ್ನು ಹಾಕ್ತಾರೆ ಸಮಿತ್ತು ಅಂತ. ಇಲ್ಲಿ ಎಲುಬಿನ ಒಟ್ಟಿಲು ಬೆರಳ ಸಮಿದೆ, ಬೆರಳಲ್ಲಿ ಹಿಡ್ಕೊಂಡು ಹಾಕ್ತಾರೆ ಅದನ್ನು, ಅದೇ ಅಂದರೆ ಸಮಿದೆ. ಅಡಗಿನ ಅಖಿಳಾಹುತಿ, ಅಡಗು ಅಂದರೆ ಮಾಂಸ, ಮಾಂಸವೇ ಸಮಸ್ತ ಆಹುತಿ, ಅಖಿಳಾಹುತಿ. ಇಂತಹ ಯಜ್ಞದ ರಚನೆಯಲ್ಲಿ ನರ ಕಪಾಲದ ಪಾತ್ರೆಗಳು, ನರ ಕಪಾಲ ಮನುಷ್ಯನ ಕಪಾಲ, ಕೆನ್ನೆ ಇದೆಯಲ್ಲ ಅದು ಬುರುಡೆ ಸೀಳು ಹೋದರೆ ಕಪಾಲ ಆಗುತ್ತಲ್ಲ, ಬುರುಡೆಗಳನ್ನೇ ಪಾತ್ರೆಗಳನ್ನಾಗಿ ಮಾಡಿಕೊಂಡು ತಿಲದ ಒರಳೆಗಳು ಅಂತ. ತಿಲ ಅಂದರೆ ಎಳ್ಳು, ಎಳ್ಳು ಹಾಕ್ತಾರೆ ಯಜ್ಞಕ್ಕೆ. ಎಳ್ಳು ಯಾವುದು ಅಂದರೆ ಕೋಶಗಳನ್ನೇ ಎಳ್ಳು. ತಿಲದ ಒರಳೆ, ಒರಳೆ ಅಂದರೆ ಇಲ್ಲಿ ಕೋಶ ಅಂತ ಮಾಡ್ಕೋಬೇಕು. ಕೇಶೌಘ ಅಂದರೆ ಕೂದಲಿನ ರಾಶಿ ಇದೆಯಲ್ಲ ಅದನ್ನು, ದರ್ಭಾಂಕುರ ದರ್ಭೆಗಳನ್ನಾಗಿ ಮಾಡಿಕೊಂಡು ಆಹವದ ಯಜ್ಞ ದೀಕ್ಷಿತನು, ಯುದ್ಧಕ್ಕೆ ನಾನು ಯಜ್ಞದ ದೀಕ್ಷಿತ. ಇಂಥ ಪದ್ಯಗಳನ್ನು ಸಂದರ್ಭ ಕೇಳೋಲ್ಲ, ಯಾಕೆಂದರೆ ಎಲ್ಲಿ ಬರೆಯೋದಕ್ಕೆ ಹೆಚ್ಚು ಅವಕಾಶ ಇರುತ್ತೋ ಅಲ್ಲಿ ಅಂತ. ಅದರಿಂದ ನಾನು ಅದನ್ನು ಓದಿ ಮುಗಿಸಿದೆ. ಈಗ 20th ಪದ್ಯ. ತೀರ್ಮಾನ ಹೇಳ್ತಾ ಇದ್ದೇನೆ. ಕರ್ಣ, ಮಾರಿ ಗೌತಣವಾಯಿತು ನಾಳಿನ ಭಾರತವು. ನಾಳೆ ನಡೆಯೋ ಯುದ್ಧ ಇದೆಯಲ್ಲ ಅದು ಮಾರಿ ಗೌತಣ. ಚತುರಂಗ ಬಲದಲ್ಲಿ ಕೌರವನ ರಣ ಹಿಂಗೆ, ಋಣ ಹಿಂಗೆ, ಗೌರವನ ಋಣ ಇದೆಯಲ್ಲ ನನ್ನ ಮೇಲೆ ಅದು ತೀರಿ ಹೋಗುವ ಹಾಗೆ ಸುಭಟ ಕೋಟಿಯನ್ನು ತೀರಿಸಿಯೇ, ಬೇಕಾಷ್ಟು ಜನ ಸೈನಿಕರನ್ನು, ಕೋಟಿ ಸಂಖ್ಯೆಯ ಸೈನಿಕರನ್ನು ತೀರಿಸಿ ಕೊಂದು ಪತಿಯ ಅವಸರಕ್ಕೆ. ಇಲ್ಲಿ ಅವಸರ ಅಂದರೆ ಸಮಯ, ಸಂದರ್ಭ, ಅವಶ್ಯಕತೆ, ಒಡೆಯನ ಅವಶ್ಯಕತೆಗೆ ಶರೀರವನ್ನು ನೂಕುವೆನು, ನನ್ನ ದೇಹವನ್ನು ಬಲಿ ಕೊಟ್ಟು ಬಿಡ್ತೇನೆ, ನಿನ್ನಯ ವೀರರ ಇವರ ನೋಯಿಸೆನು. ನಿನ್ನ 5 ಜನ ಇದರಲ್ಲ, ನಿನ್ನಯ ವೀರರು ಯಾರು 5 ಜನನ ಕಾಪಾಡೋಕ್ಕೋಸ್ಕರ ಬಂದಿದೆಯೋ ಅವರನ್ನು ನಾನು ನೋಯಿಸೆನು. ರಾಜೀವ ಸಖ ನಾಣೆ, ರಾಜೀವ ಅಂದರೆ ತಾವರೆ, ಸಖ ಅಂದರೆ ಸ್ನೇಹಿತ, ತಾವರೆಗೆ ಸ್ನೇಹಿತ ಯಾರು? ಸೂರ್ಯ. ಸೂರ್ಯನ ಮೇಲೆ ಆಣೆ ಇಟ್ಟು ಹೇಳಿಬಿಟ್ಟ ಕೃಷ್ಣ. ಇಂದ ಕರ್ಣ ಇಂಥ ಪದ್ಯಗಳು ಒಳ್ಳೆಯ ಮುಖ್ಯವಾದವು. ನಾಳೆಯ ಭಾರತ ಯುದ್ಧದಲ್ಲಿ ಮಾರಿಗೆ ಹಬ್ಬದ ಭೋಜನ ಸಿಗುತ್ತದೆ. ಚತುರಂಗ ಸೈನ್ಯದಲ್ಲಿ ಹಂಗು ಕಳೆಯುವಂತೆ ಯುದ್ಧದಲ್ಲಿ ಅಸಂಖ್ಯಾತ ವೀರ ಯೋಧರನ್ನು ಕೊಂದು ಒಡೆಯನ ಕಾರ್ಯಕ್ಕೆ ನನ್ನ ಶರೀರವನ್ನು ದೂಡುವೆನು. ಸೂರ್ಯನಾಣೆಗೂ ನಿನ್ನ 5 ಜನ ವೀರರನ್ನು ನೋಯಿಸುವುದಿಲ್ಲ ಎಂದನು. 21st ಪದ್ಯ. ಎನಲು ಕರ್ಣನ ದೃಢವ ಕಂಡನು, ಮನದೊಳು ಉತ್ಸಾಹಿಸಿದನು. ಆದೊಡೆ ತನೆಯ ರೈವರ ಹದನು, ನಿನ್ನದು ಬಲುಹು ಮಾಡುವೊಡೆ. ಮನಕ್ಕೆ ಕತಿಯಹುದು ಅರುಹದಿರ್ದೊಡೆ, ತನಗೆ ಗುಣವಲ್ಲ ಎಂಬ ಕಾರಣವು ಇನಿತನು ಒಡ್ಡೈಸಿದನು. ನೀ ಸುಖಿಯಾಗು ಹೋಗು ಎಂದ. ಈ ಪದ್ಯ ಓದಿದ್ರೆ ಕೃಷ್ಣನ ಬಗ್ಗೆ ಸ್ವಲ್ಪ ಅಸಮಾಧಾನ ಮೂಡುತ್ತೆ ನನಗೆ.
ಎಲ್ಲರೂ ಕರ್ಣನ ದೃಢವ ಕಂಡನು ಮನದೊಳು ಉತ್ಸಾಹಿಸಿದನು. ಕರ್ಣ ಗಟ್ಟಿಯಾಗಿ ನಿಂತಿದ್ದು ನೋಡಿ ಮನಸ್ಸಿನಲ್ಲಿ ಉತ್ಸಾಹ. ಯಾಕೆ? ಯುದ್ಧ ಆಗುತ್ತೆ, ಬೇಕಾಗಿರೋದೆ. ದುರ್ಯೋಧನ ಜೊತೆ ಹೇಗೆ ನಡ್ಕೊಂಡ? ಯುದ್ಧ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಡ್ಕೊಂಡು ಅಥವಾ ಯುದ್ಧ ಆಗೋಗ್ಬೇಕು ಅನ್ನೋ ರೀತಿಯಲ್ಲಿ ನಡ್ಕೊಂಡು? ಆದೋಡೆ ತನಯ್ಯರ ಇವರ ಹದನೂ ನಿನ್ನದು, ಆದರೆ ಐದು ಜನ ಇದರಲ್ಲಪ್ಪ, ಅವರು ರೀತಿ ನೀತಿ ಏನು ಅಂತ ನಿನಗೆ ಸಂಬಂಧಪಟ್ಟಿತ್ತು. ಬಲುವಹ ಮಾಡುವಣೆ ನಾನು ಬಲವಂತ ಮಾಡಿದ್ರೆ ಮನಕ್ಕೆ ಕತಿ ಹೌದು, ಬಾರು ಬಾ 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 ಅಂತ ಬಲವಂತ ಮಾಡಲ್ಲ, ಕೋಪ ಬರುತ್ತೆ ಮನಕ್ಕೆ. ಅರುಹದಿರದೊಡೆ ತರಗೆ ಗುಣವಲ್ಲ. ಅಲ್ಲ, ವಿಷಯ ಗೊತ್ತಿದ್ದು ಗೊತ್ತಿದ್ದು ನಿನ್ಗೆ ಹೇಳದೆ ಹೋದರೆ ನಾನು ತಪ್ಪಿತಸ್ಥಾಗ್ಬಿಡ್ತೀನಿ. ಆ ಕಾರಣ ಇನಿತನ ಒಡ್ಡಿಸಿದ್ದಾನೆ. ಅದಕ್ಕೆ ಹೇಳಿದೆ ಕಣಯ್ಯ, ಸುಖಿಯಾಗು ಹೋಗು. ಅಲ್ಲಿಗೆ ಅವನ ಮನಸ್ಸನ್ನು ಒಡೆದಿದ್ದು ಮುಗೀತು. ಇದು ಕರ್ಣ ಭೇದನ ಅಂತ ಸಾಮಾನ್ಯವಾಗಿ ಕರೆಯುವಂಥ ಅವನ ಮನಸ್ಸನ್ನು ಭೇದೋಪಾಯದಿಂದ ಒಡೆದಿದ್ದು ಅಂತ. ಹೀಗೆ ನಾನು ಕೃಷ್ಣನು ಕರ್ಣನ ಸ್ಥೈರ್ಯವನ್ನು ಕಂಡನೂ ಮನದಲ್ಲಿ ಸಂತೋಷಿಸಿದನು. ಹಾಗಾದರೆ ಐವರು ಮಕ್ಕಳ ಕ್ಷೇಮ ನಿನ್ನದು, ಬಲವಂತ ಮಾಡಿದರೆ ನಿನ್ನ ಮನಸ್ಸಿಗೆ ಕೋಪ ದುಃಖಗಳಾಗುತ್ತವೆ. ತಿಳಿಸದೇ ಇರುವುದು ತನಗೆ ಒಳ್ಳೆಯದಿಲ್ಲ ಎಂಬ ಕಾರಣಕ್ಕಾಗಿ ಇಷ್ಟನ್ನು ಹೇಳಿದೆನು. ನೀನು ಸುಖಿಯಾಗು ಹೋಗು ಎಂದನು. 22ನೇ ಪದ್ಯ. ಬಂದರೆ ಒಳ್ಳೀತು, ನಿನ್ನ ಇಷ್ಟ ಆದಮೇಲೆ ಹೇಳ್ತಾನೆ, ನೀನು ಬಂದರೆ ಒಳ್ಳೇದು ಕಣಯ್ಯ. ಬಾರದಿರ್ದೊಡೆ ನೀನು ಬರಲಿಲ್ಲ ಅಂತಾದರೆ ಕಂದ ಕೇಳೈ, ಮಗನೇ ಕೇಳಪ್ಪ, ಮಧುರ ವಚನದಿ ಮಂದಮತಿಯನ್ನು ತಿಳುಹಿ, ತಮ್ಮಂದಿರಿಗೆ ರಾಜ್ಯವನ್ನು ಇಂದು ಕೊಡಿಸುವುದು ಉಚಿತ. ಅವನಿದನಲ್ಲ ದುರ್ಯೋಧನ ಮಂದಮತಿ, ಅವನಿಗೆ ಒಳ್ಳೆ ಮಾತಿಂದ ಹೇಳಿ ನಿನ್ನ ತಮ್ಮಂದಿರಿಗೆ ರಾಜ್ಯವನ್ನು ಕೊಡಿಸು, ಅದು ಒಳ್ಳೆಯದು. ಸಂಪ್ರತಿಗಿಂದು ಸೇರಿಸು ನಿನ್ನ ಮಾತನ್ನು. ಸಂಪ್ರತಿ ಅಂದರೆ ಸಂಧಿ, ಸಂಧಿನ ಪದ. ಸಂಧಿಗೆ ಬೇಕಾಷ್ಟು ಜನ ಪ್ರಯತ್ನ ಪಟ್ಟಿದ್ದೀವಿ, ನೀನು ಒಂದು ಪ್ರಯತ್ನ ಪಟ್ಬಿಡು ದುರ್ಯೋಧನಿಗೆ ಹೇಳಿಬಿಟ್ಟು. ನಿನ್ನ ಮಾತನ್ನು ಹಿಂದೂಗಳೇನು ಕೌರವೇಶ್ವರನು, ನೀನು ಮಾತಾಡಿದ್ರೆ ತೆಗೆದುಹಾಕೋದಿಲ್ಲ. ನೀನು ಅಲ್ಲಿ ಯಾಕೆ ಮಾತಾಡಲಿಲ್ಲ ಸಭೆಯಲ್ಲಿ? ನಿನಗೆ ಗೊತ್ತಿರಲಿಲ್ಲ, ಅದಕ್ಕೆ ಮಾತಾಡಲಿಲ್ಲ. ಈಗ ಗೊತ್ತಾಯ್ತಲ್ಲ, ಮಾತಾಡು ನೋಡು ಹೋಗು ಅಂತೇಳಿ. ಕರ್ಣನು ನೀನು ಬಂದರೆ ಒಳ್ಳೆ, ಕರ್ಣ ನೀನು ಬಂದರೆ ಒಳ್ಳೆಯದು, ಬರದಿದ್ದರೆ ಕಂದ ಕೇಳು. ಸವಿ ಮಾತುಗಳಿಂದ ದಡ್ಡ ಬುದ್ಧಿಯವನಾದ ನಿನ್ನ ದೊರೆಗೆ ತಿಳಿಸಿ, ನಿನ್ನ ತಮ್ಮಂದಿರಿಗೆ ಇಂದು ರಾಜ್ಯವನ್ನು ನೀಡುವುದು ಯೋಗ್ಯ. ಸಂಧಾನಕ್ಕೆ ಎಂದು ಕೌರವನನ್ನು ಒಪ್ಪಿಸು. ಕೌರವೇಶ್ವರನು ನಿನ್ನ ಮಾತನ್ನು ಅಲ್ಲಗಳೆಯುವುದಿಲ್ಲ ಎಂದು ಕೃಷ್ಣನು ಹೇಳಿದನು. ಇಷ್ಟು. ಆಮೇಲೆ ಇವರು ಟಿಪ್ಪಣಿ ಬರೆದವರು ಬರೀತಾರೆ, ಈ ಪದ್ಯದಲ್ಲಿ ಕೃಷ್ಣನು ತನಗಿಂತ ದೊಡ್ಡವನಾದ ಕರ್ಣನನ್ನು ಕಂದ ಎಂದು ಸಂಬೋಧಿಸುವುದು ಉಚಿತವಲ್ಲ, ಬಹುಶಃ ತಂದೆ ಕೇಳೈ ಎಂದರೆ ಉಚಿತವಾಗಬಹುದು ಅಂತಾರೆ ಅವರು. ಅಯ್ಯೋ, ಕುಮಾರವ್ಯಾಸನ ಪದಗಳ ವಿನ್ಯಾಸವೇ ಬೇರೆ. ಅವನೇನು ಬರೋದು ಚೆನ್ನಾಗಿ, ಏನು ಬರೋದು ಸೊಗಸು, ಏನು ಬರೋದ್ರು ಅರ್ಥ ಕೊಡ್ಬೋದು ನಾವು. ಅದಕ್ಕೆ ನಾನು ಯಾರಿಗೋ ಕೇಳಿದೆ, ಈ ವಿಸ್ತಾರವಾದ ಈ ಅರ್ಥ ಗಿರ್ತ ಏನೂ ಇಲ್ಲದೆ ಇರೋ ಪದ ಪುಸ್ತಕನೇ ನನಗೆ ಸಾಕು 25 ರೂಪಾಯಿದು, ಏನೋ ಮಾರ್ತಿದ್ರಲ್ಲ. ಕುಮಾರವ್ಯಾಸನ ಪದ್ಯ ಹೇಳೋದಕ್ಕೆ ಯಾರೋ ಒಬ್ಬರ ಅರ್ಥ ಬರೀಬೇಕಾ? ಏನೂ ಬೇಕಿಲ್ಲ, ಪದ್ಯನೇ ಅರ್ಥ ಬಿಟ್ಟು ಬಿಡುತ್ತೆ. ನಿಘಂಟಲ್ಲಿ ಒಂದು ಅಲ್ಲೊಂದು ಇಲ್ಲೊಂದು ಅರ್ಥ ಬೇಕಾಗತ್ತಷ್ಟೇ ಅಂತ. ಅದರಿಂದ ಕಂದ ಕೇಳಗಿ ಅಂತ ಇದ್ದರೂ ನಡೆಯುತ್ತೆ. ಕೃಷ್ಣ ದೇವರಲ್ವೇ, ಕರ್ಣನ ಕಂದ ಅಂದರೆ ಏನು ತಪ್ಪು ಅಂತ ನನಗನ್ನಿಸ್ತು. ಮತ್ತು 23ನೇ ಪದ್ಯ. ಮಸೆದುದು ಇತ್ತಂಡಕ್ಕೆ ಮತ್ಸರ, ಇಬ್ಬರಿಗೂ ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಅಸಮ ಸಂಗರ, ಇದು ಸರಿಯಾದ ಯುದ್ಧ ಅಲ್ಲ ಸಂಗರ. ಈಗ ನೀತಿಯನ್ನು ಉಸುರಿದರೆ ಮನಗಾಣನೆ ಕೌರವ ಮಹೇಶ್ವರನು. ಈಗ ಈ ಸಮಯದಲ್ಲಿ ನೀನು ನೀತಿ ಅಂತ ಹೇಳಿದ್ರೆ ಅದು ಅವನಿಗೆ ಅರ್ಥ ಆಗುತ್ತೆ, ಮನಗಾಣ್ತಾನೆ ಮಹೇಶ್ವರ ಕೌರವ. ವಿಸಸನದ ಕಟ್ಟಾಳು, ವಿಸಸನ ಅಂದರೆ ಯುದ್ಧ, ಮಂತ್ರವನ್ನು ಎಸಗಲಾಗದು, ತನ್ನ ವೀರಕ್ಕೆ ನುಸುಳುಹುದು ಮುರವೈರಿ ಸಂಧಿಯ ನರಿಯ ನಾನೆಂದ. ಕರ್ಣ ಹೇಳ್ತಾ ಇರೋದು, ಎರಡೂ ಗುಂಪುಗಳಿಗೆ ಮಾತ್ಸೆಯಾದ ಬೆಂಕಿ ಹತ್ತಿ ಅವಯುದ್ಧಕ್ಕೆ ಸಿದ್ಧವಾಗಿವೆ. ಈಗ ನೀತಿಯನ್ನು ಹೇಳಿದರೆ ಕೌರವನಿಗೆ ಅರ್ಥವಾಗುವುದಿಲ್ಲ. ಯುದ್ಧ ಮಾಡುವ ನಾನು ಸಂಧಿಯ ಮಾತುಗಳನ್ನು ಆಡಬಾರದು, ಅದರಿಂದ ನನ್ನ ಪರಾಕ್ರಮಕ್ಕೆ ಮಸಿ ಬಳಿದಂತಾಗುತ್ತದೆ. ಕೃಷ್ಣ, ಸಂಧಿಯು ನನಗೆ ತಿಳಿಯದು ಎಂದನು. 24ನೇ ಪದ್ಯ. ಆಮೇಲೆ ಕರ್ಣ ಕೇಳ್ತಾನೆ, ಸ್ವಲ್ಪ ಎಚ್ಚರ ಆಯಿತು ಅವನಿಗೆ, ಸಮಯ ಗಿಮ್ಯ ಆ ಕಡೆ ಈ ಕಡೆ ನೋಡ್ದ, ಯಾರಿದ್ದಾರೆ ಏನು ಎತ್ತ ಅಂತ. ಎಷ್ಟೊತ್ತು ಮೈ ಮರೆತು ಹೋಗಿತ್ತು ಅವನಿಗೆ. ಕಳುಹಬೇಹುದು ದೇವ, ನನ್ನನ್ನು ಕಳಿಸ್ಬಿಡಿ ದೇವರೇ. ದಿನಪತಿ ಇಳಿದನು ಅಪರಾಂಬುದಿಗೆ, ದಿನಪತಿ ಸೂರ್ಯನು ಅಪರಾಂಬುದಿ, ಅಂಬುದಿ ಅಂದರೆ ಸಮುದ್ರ, ಪಶ್ಚಿಮ ದಿಕ್ಕಿನ ಸಮುದ್ರ. ಅಪರಾಂಬುದಿ ಅಂದರೆ ಸೂರ್ಯ ಮುಳುಗದ. ಸಂಪ್ರತಿ ಅಳಿದ ಹೊತ್ತು, ಸಂಧಿ ಮುರಿದು ಬಿದ್ದ ಹೊತ್ತು, ಇವತ್ತು ಇಂದು ಈಗ ನೆಟ್ಟನೆ ನೀವು ಪಾಂಡವರು, ಅಲ್ಲ ಸಂಧಿ ಮುರಿದು ಬಿದ್ದಿದೆ, ನೀವೋ ಪಾಂಡವರು, ನೀವು ಪಾಂಡವರು ಕಡೆಯೋರು, ನಾನು ದುರ್ಯೋಧನ ಕಡೆಯವನು. ನಾವಿಬ್ಬರು ಕೂತ್ಕೊಂಡು ಮಾತಾಡ್ತಾ ಇರೋದು, ಅದು ಇಷ್ಟು ಹತ್ತತ್ರ ಪಕ್ಕದಲ್ಲಿ ಚೆನ್ನಾಗಿರೋದಿಲ್ಲ. ಏನಾಗುತ್ತೆ? ಹುಲು ಸರವಿ ಹಾವ ಹುದು ಹುತ್ತಿನ ಬಳಿಯಲ್ಲಿರಲು ಅಜ್ಞರಿಗೆ ಅಂತ ನಿಲ್ಲಿಸ್ಬೇಕು.
ಹುತ್ತಿನ ಬಳಿಯಲ್ಲಿರಲು, ಹುತ್ತದ ಬಳಿಯಲ್ಲಿದ್ದರೆ ಹುಲು ಸರವಿ, ಒಂದು ಹುಲ್ಲಿನ ಹಗ್ಗ ಕೂಡ ಯಾರೋ ಒಂದು ಹುಲ್ಲನ್ನು ಹೊಸ್ತು ಬಿಟ್ಟು ಅಲ್ಲಿ ಎಸ್ಬಿಟ್ಟಿದ್ದಾರೆ, ಅದನ್ನು ನೋಡಿದ್ರೆ ಕತ್ಲೆ, ಸೂರ್ಯ ಮುಳುಗ್ತಿದ್ದಾನೆ, ಕತ್ಲೆ ನೋಡಿದ್ರೆ ಹಾವು ಅಂತ ಹೆದರ್ಕೊಂಡ್ಬಿಡ್ತಾರೆ. ಅದರಿಂದ ನಾನು ನಿಮ್ಮ ಜೊತೆ ಇರೋದು ಸರಿಯಲ್ಲ. ಹಿಸುಣರ ಬಳಕೆ ಹೋಗುವುದು, ಚಾಡಿಕೋರ್ ಇರ್ತಾರೆ ಎಲ್ಲ ಕಡೆ, ಅವ್ರು ಚಾಡಿ ಹೇಳ್ತಾರೆ ಹೋಗಿ, ಆದ್ದರಿಂದ ಕಳುಹಬೇಕು ಎಂದು ಎರಗಿದನು ಕರ್ಣ. ಕಳಿಸಿ ಅಂತ ಕೈ ಮುಗದ ಅಂತ ಅರ್ಥ. ದೇವ ನನ್ನನ್ನು ಕಳುಹಿಸಬೇಕು, ಸೂರ್ಯನು ಪಶ್ಚಿಮ ಸಮುದ್ರದಲ್ಲಿ ಮುಳುಗುತ್ತಿದ್ದಾನೆ, ಒಪ್ಪಂದವು ಮುರಿದ ಸಮಯದಲ್ಲಿ ನೀವು ನೇರವಾಗಿ ಪಾಂಡವರ ಕಡೆಯವರು. ತಿಳಿಯದವರಿಗೆ ಹುತ್ತದ ಬಳಿಯಲ್ಲಿ ಹುಲ್ಲಿನ ಹಗ್ಗವಿದ್ದರೂ ಹಾವು ಎನಿಸುತ್ತದೆ. ಚಾಡಿಕೋರರ ಮಾತು ಕಿವಿಯನ್ನು ಪ್ರವೇಶಿಸುವುದು ರೂಢಿ, ನನ್ನನ್ನು ಕಳುಹಿಸಿಕೊಡು ಎಂದು ಕರ್ಣನು ನಮಸ್ಕರಿಸಿದನು. ಈಗ 25ನೇ ಪದ್ಯ. ಬೀಳುಕೊಂಡನು, ಮನೆಗೆ ಬಂದು ವಿಶಾಲಮತಿ ಚಿಂತಿಸಿದನು. ಆ ಸಿರಿಲೋಲ ಮಾಡಿದ ತಂತ್ರ, ಕೃಷ್ಣ ಮಾಡಿದ ತಂತ್ರ, ಮನದಲ್ಲಿ ನಟ್ಟು ಬೇರೂರಿ ಕಾಳು ಮಾಡಿದ ನಕಟ, ಕೌರವ ಬಾಳಲರಿಯದೆ ಕೆಟ್ಟನು, ಈ ಗೋಪಾಲ ಬರಿದೇ ಬಿಡನು ಜೀವವ ಕೊಳ್ಳದಿರನು ಎಂದ. ಬೀಳುಕೊಂಡನು ಮನೆಗೆ ಬಂದು, ಮನೆಗೆ ಬಂದಮೇಲೆ ವಿಶಾಲಮತಿ, ಅದು ಕರ್ಣನ ವಿಶೇಷ ಅಷ್ಟೆ, ಚಿಂತಿಸಿದನು. ಆ ಸಿರಿಲೋಲ ಮಾಡಿದ ತಂತ್ರ, ಸಿರಿಲೋಲ ಕೃಷ್ಣ ಮಾಡಿದ ತಂತ್ರ, ಮನದಲ್ಲಿ ನಟ್ಟು ಬೇರೂರಿ ಕಾಳು ಮಾಡಿದ ನಕಟ, ಅವನು ಕೆಟ್ಟದ್ದನ್ನು ಮಾಡ್ದ, ಯಾಕೆಂದರೆ ಕೌರವ ಬಾಳಲರಿಯದೆ ಕೆಟ್ಟನು. ದುರ್ಯೋಧನಗಿದ್ದಿದ್ದೆ ನಾನು ಆಸರೆ, ನನ್ನ ಮನಸ್ಸೇ ಹೊಡೆದು ಹೋದ್ಮೇಲೆ ದುರ್ಯೋಧನಿಗೆ ಇನ್ನೂ ಬದುಕು ಇಲ್ಲ. ಗೋಪಾಲ ಬರಿದೇ ಬಿಡನು, ಈ ಕೃಷ್ಣ ಸುಮ್ಮನೆ ಬಿಡೋದಿಲ್ಲ, ಜೀವವ ಕೊಳ್ಳದಿರನು, ಜೀವ ತಗೊಳ್ತಾನವನು ಅಂತ ಅಂದ್ಕೊಂಡು ಹೇಳಿದ. ಕರ್ಣನು ಕೃಷ್ಣನನ್ನು ಬೀಳ್ಕೊಂಡನು, ಮನೆಗೆ ಬಂದು ಆಲೋಚಿಸಿದನು. ಆ ಕೃಷ್ಣನು ಮಾಡಿದ ಉಪಾಯ ಮನಸ್ಸಿನಲ್ಲಿ ಬೇರೂರಿ ನಟ್ಟಿತು. ಅಯ್ಯೋ ಕೇಡು ಮಾಡಿದನು, ದುರ್ಯೋಧನನ್ನು ಬಾಳಲು ತಿಳಿಯದೆ ಕೆಟ್ಟನು, ಈ ಗೋಪಾಲನು ಸುಮ್ಮನೆ ಬಿಡುವುದಿಲ್ಲ, ಜೀವವನ್ನು ತೆಗೆದುಕೊಳ್ಳದೇ ಇರುವುದಿಲ್ಲ ಎಂದುಕೊಂಡನು. ಇನ್ನು ಕುಂತಿ ಬರೋದು, ಇದು ಒಂದೇ ಅಧ್ಯಾಯದಲ್ಲಿ ಕರ್ಣಭೇದನ ಅಂದರೆ ಕುಂತಿ ಮಾಡೋದು ಅದನ್ನೇ ತಾನೆ. 26ನೇ ಪದ್ಯ. ವೀರ ರವಿಸುತನು ಒಂದು ದಿನ ರವಿವಾರದಲ್ಲಿ ಪರಿತೋಷಮಿಗೆ ಭಾಗೀರಥಿ ತೀರದಲ್ಲಿ ತಾತಂಗೆ ಅರ್ಘ್ಯವನ್ನು ಕೊಡುತ್ತಾ ಸೌರ ಮಂತ್ರವ ಜಪಿಸುತ್ತಿರಲ್ ಔದಾರ್ಯದ ಸುರತರುವ ಕುಂತಿಯನಾರಿ ಕಾಣಲು ಬಂದಳು ಆತ್ಮಜನಿದ್ದ ನದಿಗಾಗಿ. ಕುಂತಿಗೆ ಕೃಷ್ಣ ಹೇಳಿದ ಅಂತ ಹಿಂದಿನ ಸಂದಿನಲ್ಲೇ ಇದೆ. ವೀರ ರವಿಸುತನು ಒಂದು ದಿನ ರವಿವಾರದಲ್ಲಿ, ಭಾನುವಾರ ಹೊತ್ತು, ಪರಿತೋಷಮಿಗೆ ಸಂತೋಷದಿಂದ ಭಾಗೀರಥಿ ತೀರದಲ್ಲಿ, ಭಾಗೀರಥಿ ಅಂದರೆ ಗಂಗಾ ನದಿ, ತಾತ ಅಂದರೆ ತಂದೆ ಅಂತ, ಹಳಗನ್ನಡದಲ್ಲಿ ಅಮ್ಮ ಅಂದರೆ ತಾತ ಅಂದರೆ ತಂದೆ, ಅಮ್ಮ ಅಂದರೆ ತಾಯಿ ಅಂತ ಅರ್ಥ ಇದೆಯಂತೆ. ನಿನಗಮ್ಮನ್ನ ಹರ್ಪತಿ ಪಂಪ ಭಾರತದ ಪದ್ಯ, ನಿನ್ನ ತಂದೆ ಸೂರ್ಯ ಅಂತ ಹೇಳುವಾಗ ತಾತಂಗೆ ಅರ್ಘ್ಯವನ್ನು ಕೊಡುತ್ತಾ ತಂದೆಯಾದ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಸೌರ ಮಂತ್ರವ ಜಪಿಸುತ್ತಿರಲು, ಸೂರ್ಯ ಮಂತ್ರವನ್ನು ಜಪಿಸ್ತಿರ್ಬೇಕಾದ್ರೆ ಔದಾರ್ಯದ ಸುರತರು ಇದ್ದಾಗಿದ್ದಾನೆ, ಒಳ್ಳೆಯ ಕಾಮಧೇನು ಕಲ್ಪವೃಕ್ಷ ಇದ್ದಾಗಿದ್ದಾನೆ ಕರ್ಣ ಔದಾರ್ಯ, ಅವನ ಸುರತರುವ ಕುಂತಿಯನ ಆರಿ ಕಾಣಲು ಬಂದಳು ಆತ್ಮಜನಿದ್ದ ನದಿಗಾಗಿ. ಮಗ ಇದ್ದಂತಹ ನದಿ ತೀರಕ್ಕೆ ಕುಂತಿ ಬಂದಳು. ಕರ್ಣನು ಒಂದು ದಿನ ಭಾನುವಾರದಂದು ಸಂತೋಷದಿಂದ ಗಂಗಾ ನದಿಯ ತೀರದಲ್ಲಿ ತಂದೆಯಾದ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುತ್ತಾ ಸೌರ ಮಂತ್ರವನ್ನು ಹೇಳುತ್ತಿರಲು ಕುಂತಿಯು ಔದಾರ್ಯದ ಕಲ್ಪವೃಕ್ಷ ವಾದ ಕರ್ಣನನ್ನು ನೋಡಲು ಗಂಗಾ ನದಿಯ ಬಳಿಗೆ ಬಂದಳು. 27ನೇ ಪದ್ಯ. ಬರಲು ತಾಯಿಗೆ ಇದಿರಾಗಿ ರವಿಸುತನು ಇರದೆ ಬಂದನು. ದಂಡದಂತಿರೆ ಚರಣದಲ್ಲಿ ಮೈಯಿಕ್ಕಲು ಆತನ ನೊಸಲ ನೆಗಹಿದಳು. ನೊಸಲು ಅಂದರೆ ಹಣೆ. ಬರಸೆಳೆದು ಬಿಗಿದಪ್ಪಿದಳು. ನೀರು ಉರಮಣಿಸಿದುವು ನಯನದಲ್ಲಿ. ಸೆರೆ ಕೊರಳಿಗೆ ಔಕಿದು ಔಕಿದುದು ಸೆರೆ ಕೊರಳಿಗೆ ಔಕಿದುದು ಅಳಲಿನ ಅಬ್ಬುದಿಯೋಳು ಅಳ್ದಳ ಕುಂತಿ ಅಂತ. ಬಂದ್ಲು ತಾಯಿಗೆದರ ಹೋದ. ದಂಡದಂತಿರೋಳು ಕೋಲ್ ಬಿದ್ದಾಗ ಅವಳು ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಾಗ ಹಣೆಯನ್ನು ನೆತ್ತಿಯನ್ನು ಎತ್ತಲು ಬರಸೆಳೆದು ಬಿಗಿದಪ್ಪಿದಳು. ನೀರು ಉರವಣಿಸಿದ ಮನೆಯನದಲ್ಲಿ ಕಣ್ಣಿಂದ ನೀರು ಸುರಿದೋಗ್ತಾ ಇದೆ. ಸೆರೆಗಳು ಔಕಿ ಗಂಟಲ ನರ ಅಮುಕ್ಬಿಟ್ಟು ಔಕಿದುದು ಅಳಲಿನ ಅಬುದಿಯೋಳು ಅಳ್ದಳು. ಅಳಲು ಅನ್ನುವ ಅಬುದಿ ಸಮುದ್ರ, ದುಃಖ ಅನ್ನುವ ಸಮುದ್ರದಲ್ಲಿ ಅದ್ದು ಮುಳುಗಬಹುದಳು ಅಂತ. ಕುಂತಿಯು ಬರಲು ತಾನಿರುವ ಸ್ಥಳದಲ್ಲಿ ಇರದೇ ತಾಯಿಗೆ ಎದುರಾಗಿ ಕರ್ಣನು ಬಂದು ಕುಂತಿಯ ಪಾದಗಳಿಗೆ ಉದ್ದಕ್ಕೆ ನಮಸ್ಕಾರ ಮಾಡಿದನು. ಕುಂತಿಯು ಅವನ ಹಣೆಯನ್ನು ಎತ್ತಿದಳು, ಎಳೆದುಕೊಂಡು ಬಿಗಿದಪ್ಪಿದಳು. ಕಣ್ಣೀರು ಉಕ್ಕಿದವು, ಕೊರಳಿನ ನರಗಳು ಬಿಗಿದು ಕುಂತಿಯು ಅಳುತ್ತಾ ದುಃಖದ ಕಡಲಿನಲ್ಲಿ ಮುಳುಗಿದಳು. ಒಂದು ಪ್ರಶ್ನೆ ಇದೆ, ಪಂಪ ಭಾರತದ ಈ ಭಾಗಕ್ಕೂ ಕುಮಾರವ್ಯಾಸ ಭಾರತದ ಈ ಭಾಗಕ್ಕೂ ಹೋಲಿಸಿ ಅಂತ.
ಆ ಭಾಗವನ್ನು ಬೇರೆ ಮಾಡಾಗಿದೆ, ಅದನ್ನು ನಾನು ಓದ್ಕೊಂಡು ಇದನ್ನು ಓದ್ಕೊಂಡು ವ್ಯತ್ಯಾಸ ಇದೆ ಏನಿದೆ ಅಂತ ಅನ್ನೋದನ್ನು ಗುರುತಿಸ್ಬೇಕಾದ್ದು ನಮ್ಮ ಕೆಲಸ. ಒಂದು ಬಾಕಿ ಇದೆ 28ನೇ ಪದ್ಯ. ಇದನ್ನು ಪಂಪನು ಮಾಡ್ತಾನೆ ಇದನ್ನು, ಅಲ್ಲ ತಾಯಿ ಮಗ ಭೇಟಿಯಾಗಿದ್ದಾರೆ ಏನಾರು ಮಾತಾಡ್ಕೊಳ್ಳಿ ಅಂತ ಬಿಡಬಾರ್ದೆ, ಅವಳು ಇವಳ ಗಂಗಾ ನದಿ ಇದ್ದಾಳಲ್ಲ ನಂದೊಂದು ಚೊಟ್ಕ ಇಲ್ಲಿ ಇಡ್ಲಿ ಅಂತ ಅವಳು ಬೇರೆ ಬರ್ತಾಳೆ, ಪಂಪ್ ಬರ್ತಲ್ಲೂ ಇವ್ ಬರುತ್ತೆ. ಆ ಸಮಯದಲ್ಲಿ ಗಂಗೆ ನಾರಿ ವೇಷದಲ್ಲಿ ನಡೆ ತಂದಳು. ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ದೀವಿ ನಾನು ಗಂಗೆ ಹೆಣ್ಣಿನ ವೇಷದಲ್ಲಿ ಬರೋದನ್ನು. ಎಲೆ ಕುಂತಿ ಸತಿಯೇ ಹೇಳ್ತಾ ಇದ್ದಾಳೆ, ಕೈಯಡೆಯ ಕಂದನನು ಒಪ್ಪುಗಳು, ಕೈಯಡೆ ಅಂದರೆ ನ್ಯಾಸ ಅಂತ. ಅವತ್ತು ನನ್ನ ರಕ್ಷಣೆಯಲ್ಲಿ ಕೊಟ್ಟಿದ್ದಿಲ್ಲಮ್ಮ, ಮುಳುಗಿಸ್ಬೇಡಮ್ಮ, ತೇಲ್ಸುಂತ ಮಗುನ್ ಬಿಟ್ಟಿದ್ದಿಲ್ಲ, ತಗೋ ಕೈಯಡೆ ವಾಪಸ್ ಕೊಟ್ಟಿದ್ದೀನಿ ತಗೋ. ನೀನು ಈಸು ದಿನ ಇವನ ಆಗು ಹೋಗಿನ ಗಾಸಿಯನ್ನು ತಲೆಗಾಯ್ದೇನು, ಇವನಾಗು ಹೋಗೋ ಎಲ್ಲ ನಾನು ನೋಡ್ಕೊಂಡಿದ್ದೀನಿ ಇಷ್ಟು ದಿವಸ. ಎನ್ನಯ್ಯ ಭಾಷೆ ಸಂದುದು, ನಾನು ನಿನ್ನ ಮಾತನ್ನು ತಪ್ಪಿಸಿಲ್ಲ, ಏನುತ್ತ ತಾಯಿಗೆ ಕೊಟ್ಟಳು ಆತ್ಮಜನ. ಆ ಸಮಯದಲ್ಲಿ ಗಂಗೆಯು ಹೆಂಗಸಿನ ವೇಷದಲ್ಲಿ ಬಂದು, ಎಲೆ ಕುಂತಿದೇವಿಯೇ, ರಕ್ಷಣೆಗಾಗಿ ನನಗೆ ಒಪ್ಪಿಸಿದ್ದ ನಿನ್ನ ಮಗನನ್ನು ನೀನು ಈಗ ಸ್ವೀಕರಿಸು, ಇಷ್ಟು ದಿನ ಇವನ ಆಗು ಹೋಗಿನ ತೊಂದರೆಯನ್ನು ರಕ್ಷಿಸಿದೆನು, ನನ್ನ ವಚನ ನೆರವೇರಿತು ಎನ್ನುತ್ತಾ ಮಗನನ್ನು ತಾಯಿಗೆ ಒಪ್ಪಿಸಿ ಕೊಟ್ಟು ಹೋದಳು. 29ನೇ ಪದ್ಯ. ಇರಲಿರಲು ರವಿ ಬಂದನು, ಗಂಗಾ ನದಿ ಇದಾಯ್ತು, ಗಮನ್ ಬಂದ ಸೂರ್ಯ, ರವಿ ಬಂದನು, ಸೂರ್ಯ ಬಂದ, ಎಕ್ಕಟಿ ಕರೆದನು ಈತನ, ಕುಂತಿಯಲ್ಲಿದ್ದಾಳಲ್ಲ ಅವಳೆದ್ರೆ ಕೇಳಿಸ್ಬಾರ್ದಲ್ಲ ಅದಕ್ಕೆ ಒಂದು ಪಕ್ಕಕ್ಕೆ ಕರೆದ. ಈತನ ಕಿವಿಯೋಳು ಎಲ್ಲವನ್ನೂ ಒರೆದ, ಏನು ಹೇಳ್ದ, ನಿನಗೆ ಎಲೆ ಮಗನೇ ಕುಂತಿದೇವಿ ತಾಯಿಯಹುದು, ಹೌದು ಸರಿ ಅವಳ ತಾಯಿ, ಮುರಹರನ ಮತದಿಂದ ನಿನ್ನಯ ಸರಳ ಬೇಡಲು ಬಂದಳು. ಕೃಷ್ಣ ಕಳಿಸಿರೋದವನಲ್ಲ, ನಿನ್ನ ಸರಳನ್ನು ಕೇಳೋದಕ್ಕೆ ಬಂದಿದ್ದಾಳೆ. ಸರಳು ಅಂತಂದರೆ ಬಾಣ ಅಂತ, ಏನದು ತೊಟ್ಟು ಬಾಣವ ತೊಡೆದಿರುವಂತ ಒಂದು ಮಾತಿದೆ. ಅದಕ್ಕೆ ಕಾರಣ ಕೂಡ ಮುಂದಿನ ಘಟನೆಯಿಂದ ಗೊತ್ತಾಗತ್ತಲ್ಲ. ಬಂದಳು ಅಂದಿನ ಹರಿಗೆ ಕವಚವನಿತ್ತವಳು. ನೋಡಿ ಈ ಘಟನೆ ಆಗೋಗ್ಬಿಟ್ಟಿದ್ದೆ, ಆಗಲಿ ದೇವೇಂದ್ರ ಬಂದು ಇವನು ಕವಚ ಕುಂಡಲನ್ನು ಕಿತ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ. ಆ ದಿವಸ ಹರಿಗೆ ಅಂದರೆ ಯಾರಿಗೆ, ಇಂದ್ರನಿಗೆ ಕವಚವನಿತ್ತವಳು, ಮರುಳಾಗಬೇಡ ಅಂತ ಬಂದುವಾದ ಹೇಳಿದ, ಆದರೂ ಕರ್ಣ ಕೇಳಲ್ಲ. ಹೀಗಿರಲು ಸೂರ್ಯನು ಬಂದನು, ಕರ್ಣನನ್ನು ರಹಸ್ಯವಾಗಿ ಏಕಾಂತದಲ್ಲಿ ಕರೆದು ಕಿವಿಯಲ್ಲಿ ಎಲ್ಲವನ್ನೂ ಹೇಳಿದನು. ಎಲೆ ಮಗನೇ, ನಿನಗೆ ಕುಂತಿದೇವಿ ತಾಯಿ ಹೌದು, ಕೃಷ್ಣನ ಮಾತಿನಂತೆ ನಿನ್ನಲ್ಲಿರುವ ಬಾಣವನ್ನು ಬೇಡಲು ಬಂದಿದ್ದಾಳೆ. ಅಂದು ದೇವೇಂದ್ರನಿಗೆ ಕವಚವನ್ನು ಕೊಟ್ಟ ಹಾಗೆ ಈಗಲೂ ಮರುಳಾಗಬೇಡ ಎಂದು ಹೇಳಿದನು. ಕರ್ಣ ಏನು ಮಾಡ್ತಾನೆ ನೋಡಿ, ಇದಕ್ಕೆ ಬೆಸಸಿದ್ದಕ್ಕೆ ಹಸಾದ ಎಂದನು. ಆಯಿತು ಅಪ್ಪಣೆ ಅನ್ಬಿಟ್ಟ. ಬಿಸಜ ಬಂಧುವ ಕಳುಹಿದನು, ಬಿಸಜ ಬಂಧು ತಾವರೆಯ ಬಂದು ಸೂರ್ಯನ ಕಳಿಸ್ತ. ಆಯಿತು ನಿಮ್ಮ ಅಪ್ಪಣೆಯಿಂದ ಕಳಿಸ್ತ. ಮನ್ನಿಸಿದನಿತ್ತಲು ಮಾತೆಯನು, ಈ ಕಡೆ ತಿರುಗಿ ಮಾತೆಯನು ಭಯಭರಿತ ಭಕ್ತಿಯಲ್ಲಿ, ಒಸೆದು ಬಿಜಯಂಗೈದ ಹದನನು, ಉಸುರಬೇಹುದು ತಾಯಿ ಏನೇ, ನೀ ಬಂದ ಕಾರಣವನ್ನು ಹೇಳಮ್ಮ ಎಂದಾಗ ಶೋಕಿಸುತ್ತ ನುಡಿದಳು ಕುಂತಿ ಕರ್ಣನ ತೆಗೆದು ಬಿಗಿಯಪ್ಪಿ. ಹೇಳಿದುದಕ್ಕೆ ಕರ್ಣನು ಪ್ರಸಾದ ಎಂದು ಸೂರ್ಯನನ್ನು ಕಳುಹಿಸಿದರು. ಇತ್ತ ಕಡೆ ತಾಯಿಯನ್ನು ಭಯಭಕ್ತಿಯಿಂದ ಗೌರವಿಸಿದನು. ತಾಯಿಯೇ ಪ್ರೀತಿಯಿಂದ ದಯಮಾಡಿಸಿದ ವಿಷಯವನ್ನು ಹೇಳಬೇಕು ಎನ್ನಲು ಕುಂತಿಯು ಅಳುತ್ತಾ ಕರ್ಣನನ್ನು ಬಿಗಿದಪ್ಪಿ ಹೇಳಿದಳು. ಮಗನೇ 30-31ನೇ ಪದ್ಯ. ತಮ್ಮಂದಿರನ್ನು ಪಾಲಿಸು, ಹೇಳ್ತಾ ಇದ್ದಾಳು, ತಮ್ಮಂದಿರನ್ನು ಕಾಪಾಡಪ್ಪ, ಬಿಗಡತನವನ್ನು ಮಾಡು, ಈ ಪರಾಕ್ರಮ ಎಲ್ಲ ಬಿಟ್ಬಿಡು. ನೀನು ಒಲಗಿಸುವರೇ ಕುರುಪತಿಯ ನಿನಗೆ ಇತ್ತಂಡವನು ಇತ್ತಂಡ ಅನುಜರಲೇ. ನೀನೇ ಓಲಗದಲ್ಲಿ ಕೂತ್ಕೊಂಡು ಬಿಟ್ರೆ ನಿನಗೆ ಇತ್ತಂಡ ಎರಡೂ ಕಡೆಯವರು ತಮ್ಮಂದರು ತಮ್ಮಂದ್ರಾಗ್ತಾರೆ. ನೀ ಮೈಸನ್ ದೊಡ್ಡವನು ಸೊಗಸು ತಾನು ಎಂದುದನು ಹಿಸುಣರ ಹಗೆ ನುಡಿಯ ಕೇಳದಿರು. ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಕೇಳಬೇಡ, ಪಟ್ಟವ ಬಿಗಿಸಿಕೊಳ್ಳು, ನೀನೇ ಸಿಂಹಾಸನ ಮೇಲೆ ಕೂತ್ಕೊ, ಸಲಿಸೆನ್ನ ಮಚ್ಚನವನು ಎಂದಳ ಕುಂತಿ. ಕೃಷ್ಣನ ಥರನೇ ಮೊದಲು ಈ ರೀತಿಯಲ್ಲೇ ಹೇಳಬೇಕು ಭೇದೋಪಾಯದಲ್ಲಿ, ಏಕದಮ್ಮ ಯುದ್ಧಕ್ಕೆ ಹೋಗಬಾರದು ಅಂತ. 31. ಮಗನೇ ತಮ್ಮಂದಿರನ್ನು ರಕ್ಷಿಸು, ಹಠವನ್ನು ಬಿಡುವು, ನೀನು ಕುರುರಾಜನ ಸೇವೆ ಮಾಡಬಹುದೇ, ನಿನಗೆ ಎರಡೂ ಪಂಗಡದವರು ತಮ್ಮಂದಿರಲ್ಲವೇ, ನಾನು ಹೇಳಿದುದು ಒಳ್ಳೆಯದೆಂದು ತಿಳಿ, ಚಾಡಿಕೋರರ ಶತ್ರುಗಳ ಮಾತುಗಳನ್ನು ಕೇಳಿದಿರು, ಪಟ್ಟವನ್ನು ಕಟ್ಟಿಸಿಕೋ, ನನ್ನ ಮಾತನ್ನು ಸಲ್ಲಿಸು ಎಂದು ಕುಂತಿಯು ಹೇಳಿದಳು. 32ನೇ ಪದ್ಯ. ತಾಯಹುದು ತಾ ಬಲ್ಲೆನು, ಅದು ಸಂಜಾಯತವು, ನಂಗೆ ಗೊತ್ತಿದೆ ಅದು ನೀ ತಾಯಿ ಅಂತ ನನಗೆ ಗೊತ್ತಿದೆ. ಪಾಂಡವರು ತಮ್ಮದಿರು, ಈ ಉಭಯರಾಯರಲ್ಲಿ ಪಟ್ಟದ ಹಿರಿಯ ತಾನಹುದು, ಪಾಂಡವರು ತಮ್ಮಂದರು ಅಂತ ಗೊತ್ತು, ಈ ಇಬ್ಬರಲ್ಲಿ ನಾನೇ ಹಿರಿಯ ಅಂತನೂ ಗೊತ್ತು. ರಾಯನು ಎನ್ನನು ನೆಚ್ಚಿ ಹೊರೆದನು, ರಾಯ ದುರ್ಯೋಧನ ನನ್ನನ್ನು ನೆಚ್ಚಿ ಕಾಪಾಡಿದ್ದಾನೆ, ಪೊರೆದನು, ಸಾಯಲು ಅಳುಕುವೇನೆ, ಸುಡು ಏತರದು ಈ ಇಳೆಯ ಬಾಳಿಕೆ
ಬಿಸಾಕಮ್ಮ ಈ ಭೂಮಿ ಮೇಲಿನ ಜೀವನ ಏನು, ಸಾಯಕ್ಕೆ ಹೆದರ್ತೀನಿ ನಾನು. ಕೃತಜ್ಞತೆಗೆ ಎಲ್ಲಿ ಗತಿ? ಕೃತಜ್ಞತೆ ಅಂದರೆ ದುರ್ಯೋಧನನನ್ನು ನಂಬಿಸಿ ಬಿಟ್ಟು ಮೋಸ ಮಾಡಿ ನಿಮ್ಮ ಜೊತೆ ಸೇರೋದಕ್ಕೆ ಕೃತಜ್ಞತೆ, ಎರಡು ಪದಗಳಿವೆ, ಕೃತಜ್ಞತೆ ಒಂದು, ಕೃತಜ್ಞತೆ ಒಂದು. ಈ ಕೃತಜ್ಞತೆ ಇದೆಯಲ್ಲ, ಇದಕ್ಕೆ ಮೋಕ್ಷ ಇಲ್ಲ, ಗತಿ ಅಂದರೆ ಮೋಕ್ಷ ಅಂತ ಅರ್ಥ ಕೊಟ್ಟಿದ್ದಾರೆ. ಇಲ್ಲಿ ಮುಂದೆ ನಿನ್ನ ಮಾಡ್ಬೇಕು ನಾವು. ಅಹುದು ನೀನು ನನ್ನ ತಾಯಿ, ಅದು ನನಗೆ ತಿಳಿದಿದೆ. ಒಡ ಹುಟ್ಟಿದ ಪಾಂಡವರು ತಮ್ಮಂದಿರು, ಈ ಎರಡೂ ರಾಜರಲ್ಲಿ ಪಟ್ಟಕ್ಕೆ ಹಿರಿಯನು ನಾನು. ಕುರುರಾಜನು ನನ್ನನ್ನು ನಂಬಿದ್ದಾನೆ, ನಾನು ಸಾಯಲು ಭಯಪಡುವುದಿಲ್ಲ. ಸುಡು, ಇದು ಯಾವ ತರಹದ ಬಾಳು? ಕೃತಜ್ಞತೆ ತೋರಿಸಿದರೆ ಮೋಕ್ಷವಿಲ್ಲ ಎಂದನು. ಆಮೇಲೆ ಹೇಳ್ತಾನೆ 33ನೇ ಪದ್ಯ, ಮಕ್ಕಳೈವರಿಗೆ ಆ ಹಿರಿಯನ್, ಮಕ್ಕಳೈವರಿಗೆ ಆ ಹಿರಿಯನ್, ಅದು ತಕ್ಕ ಮಾತೆಲೆ ತಾಯೇ, ಅದು ನನಗೆ ಗೊತ್ತಿದೆ. ಒಳ್ಳೆಯದು, ಅದು ಒಳ್ಳೆ ಮಾತೆ, ಅದು ಸಂದೇಹಕ್ಕೆ ನೆಲೆ ಇಲ್ಲ, ಅದು ನಿಲ್ಲಲಿ, ಇರಲಿ, ಅದು ಸಂದೇಹ ಬೇಡ, ನಾನು ದೊಡ್ಡವನನ್ನು ಮಾತಿರಲಿ. ದಾರುಣಿಯ ಬಯಸುವರೆ ತಕ್ಕೋದೆ, ಹಾಗಂತ ಹೇಳಿ ಭೂಮಿಯನ್ನು ಬಯಸೋದು ಸರಿಯಲ್ಲ. ದಾತಾರನ ದಾತಾರನ ಅರಸಿವಳ್, ಹೇಗಾಗತ್ತೆ ಭೂಮಿಯನ್ನು ಬಯಸೋದೆಂದರೆ, ನನ್ನ ಒಡೆಯ ದುರ್ಯೋಧನನ ಹೆಂಡತಿ ಅರಸಿದಾಳಲ್ಲ, ಹೆಂಡತಿಯಳು ಒಕ್ಕಲುತನವಿರಲು, ಅಲ್ಲ ಅವನ ರಾಜ್ಯವನ್ನು ನಾನು ಬಯಸೋದು, ಅವನ ಹೆಂಡತಿಯನ್ನು ನಾನು ಬಯಸಿ ಒಕ್ಕಲುತನ ಮಾಡೋದು. ಆರು ಮೆಚ್ಚುವ ರಕ್ಕ, ಆದಿಪುರಾಣದ ಬರುತ್ತೆ ಅಲ್ಲ, ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಲಂ, ಅಲ್ಲೂ ಇದೇ ಥರದ ಮಾತು, ಅಣ್ಣನ ಹೆಂಡತಿಯನ್ನು ಬಯಸುವರೇ ಅಂತನೋ ಮಾತು. ಹೇಳೋ ಹೇಸಳೆ ಜಯಲಕ್ಷ್ಮಿ ತನಗೆಂದ, ಐದು ಮಕ್ಕಳಿಗೂ ನಾನು ಹಿರಿಯನು, ಅದು ಒಪ್ಪತಕ್ಕ ಮಾತು ತಾಯೇ, ಇದರಲ್ಲಿ ಸಂದೇಹಕ್ಕೆ ಆಸ್ಪದವಿಲ್ಲ. ಅದು ಹಾಗಿರಲಿ, ಹಾಗೆಂದು ಭೂಮಿಯನ್ನು ಬಯಸುವುದು ಸರಿಯೇ? ಒಡೆಯರ ಅರಸಿಯ ಜೊತೆಯಲ್ಲಿ ಬಾಳುವೆ ಮಾಡಿದರೆ ಯಾರು ಮೆಚ್ಚುವರು? ತಾಯಿ ಹೇಳು, ನನಗೆ ಜಯಲಕ್ಷ್ಮಿ ಅಸಹ್ಯ ಪಡಲಾರಳೇ ಅಂತ. 34ನೇ ಪದ್ಯ, ಇಂದು ನೀವು ಅರುಹಿದ ಬಳಿಕ ರವಿನಂದನನು ಎಂದರೆದನಲ್ಲದೆ ಎಂದರಿದೆನಲ್ಲದೆ ಹಿಂದೆ ದುರ್ಯೋಧನ ನಾವುದ ನೋಡಿ ಸಲಹಿದನು. ಹೀಗೆ ಮಾಡ್ಕೋಬೇಕು, ಇಂದು ನೀವು ಅರುಹಿದ ಬಳಿಕ ರವಿನಂದನನು ಅರಿದನು. ರವಿನಂದನ ಅಂದ್ರೆ ಅವನೇ ಅಲ್ಲ, ಇಂದು ನೀವು ಹೇಳಿದಿರಿ, ಆಮೇಲೆ ನನಗೆ ಗೊತ್ತಾಯಿತು ನಾನು ಯಾರು ಏನು ಎತ್ತ ಅಂತ. ಅಂದು ಹಿಂದೆ ದುರ್ಯೋಧನ ನಾವುದ ನೋಡಿ ಸಲಹಿದನು, ಆಗ ದುರ್ಯೋಧನಿಗೆ ಏನು ಗೊತ್ತಿತ್ತು ನಾನು ಯಾರು ಅಂತ? ಏನು ಗೊತ್ತಿತ್ತು? ಯಾಕೋ ನನ್ನನ್ನು ಕಾಪಾಡ್ದ, ಯಾಕೆ ಸಲಹಿದ? ಬಂದು ಪಾಂಡವರೊಡನೆ ಕೂಡಿದರೆ ಇಂದು ನಗದೆ ಲೋಕ, ಹಾಗಿರುವಾಗ ಅವನನ್ನು ಬಿಟ್ಟು ಬಂದು ಸೇರಿಕೊಂಡ್ರೆ ಲೋಕ ನಗೋದಿಲ್ವೇ? ಅಂತಿರಲಿ, ಇಂದು ನಿಮ್ಮಡಿ ಬಂದ ಕಾರ್ಯವ ಬೆಸಸಿ ನೀವು. ಇಷ್ಟೆಲ್ಲ ಮಾತಾಡಿದ ಮೇಲೂ ಕರ್ಣನ ಗೊತ್ತು ಇವಳೇನೋ ಇಟ್ಕೊಂಡೇ ಬಂದಿದ್ದಾಳೆ ಅಂತ ಕೃಷ್ಣ ಮಾಡಿದ ರೀತಿ ಕೂಡ ಗೊತ್ತಿದೆ ಅಲ್ಲ, ಮಾತಾಡಿದ ರೀತಿ. ಅದರಿಂದ ಅದಿರಲಿ, ನೀವು ಬಂದಿದ್ದ ಕಾರಣ ಹೇಳಿ ಅಂತ ಕೇಳ್ತಾ ಇದ್ದಾನೆ. ಈ ದಿನ ನೀವು ಹೇಳಿದ ಮೇಲೆ ನಾನು ಸೂರ್ಯನ ಮಗನೆಂದು ತಿಳಿದೆ. ಈ ಮೊದಲು ದುರ್ಯೋಧನು ನನ್ನಲ್ಲಿ ಏನೆಂದು ನೋಡಿ ಸಲಹಿದನು? ಇಂದು ನಾನು ಬಂದು ಪಾಂಡವರೊಡನೆ ಕೂಡಿದರೆ ಲೋಕವು ನಗದಿರುವುದೇ? ಅದು ಹಾಗಿರಲಿ, ನೀವು ಇಲ್ಲಿಗೆ ದಯಮಾಡಿಸಿದ ಕಾರ್ಯವನ್ನು ಹೇಳಿ ಎಂದು ಕರ್ಣನು ಕೇಳಿದನು ಅಂತ ಇದೆ ಕೊನೆಯ ಪದ್ಯ 35ನೇದು. ಅದವಳು ಹೇಳ್ತಾಳೆ, ಆದೊಡೆ ಐವರು ಮಕ್ಕಳನ್ನು ತಲೆಗಾಯ್ದು ತೋರೈ ಕಂದ, ಸಾಧ್ಯವಾದರೆ ನನ್ನ 5 ಜನ ಮಕ್ಕಳನ್ನು ತಲೆಗಾಯ್ದು ಕಾಪಾಡು, ನೀನು ಕಾಪಾಡುವವರನ್ನು ಕೊಲ್ಲಬೇಡ ಅಂತ. ನಿನಗಿನ್ನೀ ದುರಾಗ್ರಹ ಒಪ್ಪುವೊಡೆ, ನಿನಗೆ ಈ ಕೋಪನೇ ನೀನು ಮುಂದುವರಿಸೋದಾದರೆ ಕೌರವನ ಸೇವೆಯಲ್ಲಿ ಇರು, ನಾನೇನು ಮಾಡಲಿ? ಹೋದ ಬಾಣವ ಮರಳಿ ತೊಡೆದಿರು, ಅದೇ ತೊಟ್ಟ ಬಾಣವ ತೊಡೆದಿರು. ಇದೇನು ಹೋದ ಬಾಣವ ಬಾಣ ಮರಳಿ ತೊಡೆದಿರು ಅನ್ನೋದಕ್ಕೆ ಕುಂತಿನೇ ಕಳಿಸ್ತಾ, ಅದನ್ನು ಕೃಷ್ಣನೇ ಹೇಳ್ಬೋದಿತ್ತಲ್ಲ ಅಂತ ನಮಗನ್ಸುತ್ತೆ. ಯಾಕೆ ಕುಂತಿನ ಕಳಿಸ್ತಾ ಅಂದರೆ, ಮುಂದಿಂದೆಲ್ಲ ಕೃಷ್ಣನ ಗೊತ್ತು, ಅವನು ಹೇಳೋಕ್ಕಾಗಲ್ಲ. ಕುಂತಿಗೆ ಮುಂದಿಂದೇನೂ ಗೊತ್ತಿಲ್ಲ, ತೊಟ್ಟ ಬಾಣವ ತೊಡೆದಿರು ಅಂತ ಇವ್ಳು ಕೇಳಿದ್ರಿಂದ ಏನಾಯ್ತಂದರೆ, ಸರ್ಪಾಸ್ತ್ರ ಕಾಂಡವನ ದಹನದ ಸಮಯದಲ್ಲಿ ತಕ್ಷಕ ಅನ್ನುವ ಹಾವು ತನ್ನ ತಾಯಿಯ ಜೊತೆ ಪಾರಾಗ ಬಯಸಿದಾಗ ಅರ್ಜುನ ಬಿಟ್ಟ ಬಾಣದಿಂದ ತಾಯಿ ಕೆಳಕ್ಕೆ ಬಿದ್ದು ಸತ್ತೋಗಿತ್ತು. ಆ ಸೇಡಿಗಾಗಿ ಆ ತಕ್ಷಕ ಅನ್ನುವ ಹಾವು ಸರ್ಪಧ್ವಜವಾಗಿ ಬಂದು ಕರ್ಣನ ಬತ್ತಳಿಕೆಯಲ್ಲಿ ಸೇರಿದೆ. ಕರ್ಣ ಅದನ್ನು ಅರ್ಜುನನಿಗೆ ಗುರಿ ಇಡುವಾಗ ಎದೆಗೆ ಗುರಿ ಇಡುವಂಥ ಶಲ್ಯ ಹೇಳಿದ್ರೂ ಕೇಳದೆ ಕುತ್ತಿಗೆ ಗುರಿ ಇಡ್ತಾನೆ. ಆಗ ಕೃಷ್ಣ ರಥವನ್ನು ಅಮುಕದಾಗ ಅದು ಕಿರೀಟವನ್ನು ಹಾರಿಸ್ಕೊಂಡು ಹೋಗುತ್ತೆ. ಇದು ಪಂಪ ಭಾರತ ಮಾಡುವಾಗ ವಿಸ್ತಾರವಾಗಿ ಹೇಳಿದ್ದೀನಿ. ಅದು ಬರುತ್ತೆ ಮತ್ತೆ, ನನ್ನನ್ನು ತೊಡು ಈ ಸಲ, ನಾನು ಅವನನ್ನು ಬಿಡೋದಿಲ್ಲ ಅಂತ. ಕರ್ಣ ತೊಟ್ಟಿದ್ರೆ ಅರ್ಜುನನ ಕತೆ ಮುಗಿದು ಹೋಗ್ತಿತ್ತು. ಇಷ್ಟನ್ನೆಲ್ಲ ಯೋಚನೆ ಮಾಡೋಬಲ್ಲವನು ಕೃಷ್ಣ ಒಬ್ಬನೇ. ಆದ್ದರಿಂದ ಕುಂತಿ ಕೈಲಿ ಈ ಮಾತು ಹೇಳಿಸ್ತಾನೆ. ಏನು ಎತ್ತಂಗೆ ಗೊತ್ತಿಲ್ಲದೆ ಇರೋರು ಮಾತಾಡೋದಕ್ಕೂ, ಎಲ್ಲ ತಿಳಿದವರು ಮಾತಾಡೋದಕ್ಕೂ ವ್ಯತ್ಯಾಸ ಇದೆ ಅಂತ ನನಗೆ ಗೊತ್ತು. ಹೋದ ಬಾಣವ ಮರಳಿ ತೊಡೆದಿರು, ಮಾದುಕಳೆ ವೈರವನು, ವೈರವನ್ ಬಿಡು, ಎನಲ್ಕೆ ಹಸಾದವೆಂದನು ಬೀಳುಕೊಂಡನು ಬಂದನ ಅರಮನೆಗೆ ಅಂತ. ಇದೊಂದು ಕತೆ ಹೇಳಬೇಕಾಗಿತ್ತು, ಅದಕ್ಕೆ ಹೇಳಿದ್ದು. ಮಹಾಭಾರತದ ಕತೆ ಹಿಂದಕ್ಕೂ ಕೈ ಚಾಚುತ್ತೆ, ಮುಂದಕ್ಕೂ ಕೈ ಚಾಚುತ್ತೆ.
ಹಾಗಾದರೆ ಐದು ಮಕ್ಕಳ ತಲೆಕಾಯಿ ಮಗುವೇ, ಈ ಕೌರವನ ಸೇವೆಯಲ್ಲಿರುವ ದುರಾಗ್ರಹವು ಇನ್ನೂ ನಿನಗೆ ಒಪ್ಪುತ್ತದೆಯೇ? ಒಮ್ಮೆ ಬಿಟ್ಟು ಬಾಣವನ್ನು ಮತ್ತೆ ತೊಡಬೇಡ, ವೈರವನ್ನು ಬಿಟ್ಟು ಬಿಡು ಎನ್ನಲು ಒಪ್ಪಿದೆ ಎಂದು ಕುಂತಿಯ ಅಪ್ಪಣೆಯನ್ನು ಪಡೆದು ಅರಮನೆಗೆ ಹಿಂದಿರುಗಿದನು. ಇದಿಷ್ಟು ಎಂಥದ್ದು ಕರ್ಣಭೇದನ ಅಂತ ಹೇಳಿ ಪ್ರಶ್ನೆ, ಕರ್ಣಭೇದನ ಅಂತ ಪ್ರಶ್ನೆ ಬರುತ್ತಂತೆ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಕರ್ಣಗೆ ಸಂಬಂಧಪಟ್ಟು ಏನು ಪ್ರಶ್ನೆ ಬಂದರು, ಕುಮಾರವ್ಯಾಸನ ಕರ್ಣ ಅಂತ ಪ್ರಶ್ನೆ ಬಂತು ಅಂತ ಇಟ್ಕೊಳ್ಳಿ. ಇಲ್ಲಿ ಇಲ್ಲವೇ ಕರ್ಣನ ವಿಷಯ ಇದನ್ನು ಬಿಟ್ಬಿಡೋಕ್ಕಾಗತ್ತೆ, ಬರೀ ಕರ್ಣಪರ್ವದ ಪದ್ಯಗಳನ್ನು ಮಾತ್ರ ಹೇಳೋಕ್ಕಾಗತ್ತೆ. ಕರ್ಣಪರ್ವದಲ್ಲಿ ಎರಡು ಸಂಧಿಗಳಲ್ಲಿ ಮಾತ್ರ ಕರ್ಣ ಸಾಯೋದಿದೆ. ಇಲ್ಲಿದ್ದು ಅರ್ಜುನನ ಮಾತುಗಳು ತುಂಬ ಮುಖ್ಯ. ಅದರಿಂದ ಉದ್ಯೋಗ ಪರ್ವದ ಈ ಮೂರು ಸಂಧಿಗಳನ್ನು ಯಾಕೆ ಮಾಡಬೇಕಾಯ್ತಂದರೆ, ಕೃಷ್ಣನ ಬಗ್ಗೆ ಪ್ರಶ್ನೆ ಬರುತ್ತೆ, ಕೃಷ್ಣ ಸಂಧಾನದ ಬಗ್ಗೆ ಪ್ರಶ್ನೆ ಬರುತ್ತೆ, ಕರ್ಣ ಭೇದನದ ಬಗ್ಗೆ ಪ್ರಶ್ನೆ ಬರುತ್ತೆ. ಅವಷ್ಟು ಕರ್ಣಪರ್ವದಲ್ಲಿ ಇಲ್ಲ, ಅವಿರೋದು ಉದ್ಯೋಗ ಪರ್ವದಲ್ಲಿ. ಈ ಕಾರಣದಿಂದ ಉದ್ಯೋಗ ಪರ್ವವನ್ನು ಸೇರಿಸ್ಕೊಂಡು ಅದು ಕರ್ಣಪರ್ವ ಅಂತಲೇ ಬೋರ್ಡಲ್ಲಿ ಹೆಸರಿಟ್ಟು ನಾನು ಸೂಚನೆಯನ್ನು ಮಾತ್ರ ಕೃಷ್ಣ ಸಂಧಾನ ಕರ್ಣಭೇದನ ಅನ್ನುವ ರೀತಿಯಲ್ಲಿ ಕೊಟ್ಟಿದ್ದೇವೆ. ಈಗ ನಾವು ಉದ್ಯೋಗ ಪರ್ವವನ್ನು ಮುಗಿಸಿ ಕರ್ಣಪರ್ವಕ್ಕೆ ಹೋಗಬೇಕು. ಕರ್ಣಪರ್ವವನ್ನು ಮಾಡುವ ಪ್ರಾರಂಭದಲ್ಲಿ ಅದನ್ನು ಸವಿಸ್ತಾರ ಪಠ್ಯ ಮಾಡಬೇಕೇ? ಸವಿಸ್ತಾರ ಪಠ್ಯ ಅಂತಂದರೆ ಎಲ್ಲ ಪದ್ಯಗಳನ್ನು ಓದಬೇಕೆ ಅಥವಾ ಪ್ರಶ್ನೆ ಕೇಳುವ ಭಾಗದ ಪದ್ಯಗಳನ್ನು ಓದಬೇಕೆ ಅನ್ನೋದನ್ನು ತೀರ್ಮಾನ ಮಾಡಬೇಕು ಮುಂದಿನ ಭಾಗದಲ್ಲಿ. ನಮಸ್ಕಾರ.